ಹಲೋ ಎವ್ರಿ ಒನ್ ವೆಲ್ಕಮ್ ಎವ್ರಿ ಒನ್ ಟು ಪೇಟ್ಲೆ ಪಾಠಶಾಲೆ ನನ್ನ ಹೆಸರು ವಿನಾಯಕ್ ಪೇಟ್ಲೆ ಅಂತ ಇವತ್ತಿನ ಕ್ಲಾಸ್ ಬಂದು ಎಸ್ ಐ ನಂಬರ್ ಫೈವ್ ರೋಲ್ ಆಫ್ ಮೀಡಿಯಾ ಸಮಾಜದಲ್ಲಿ ಮಾಧ್ಯಮದ ಪಾತ್ರ ಅಂತ ಏನು ಅನ್ನೋದನ್ನ ತಿಳ್ಕೊಂಡೋಗೋಣ ಆಲ್ರೆಡಿ ಫೋರ್ ಎಸ್ ಎಸ್ ಕಂಪ್ಲೀಟ್ ಆಗಿದೆ ನೀವು ನೋಡಿಲ್ಲ ಅಂದ್ರೆ ನಮ್ಮ ಚಾನೆಲ್ ವಿಸಿಟ್ ಮಾಡಿ ಪ್ಲೇ ಲಿಸ್ಟಲ್ಲಿ ಎಸ್ ಎಸ್ ಇರುತ್ತೆ ನೀವು ನೋಡ್ಬೋದು ಸೊ ಕಂಪ್ಲೀಟ್ ಮೀಡಿಯಾ ಅಂತ ತಕ್ಷಣ ನಮ್ಮ ತಲೆಗೆ ಬರೋದೇನೆ ನ್ಯೂಸ್ ಚಾನೆಲ್ಸ್ಗಳು ಆದರೆ ದಟ್ ಈಸ್ ಮೋರ್ ದೆನ್ ದಟ್ ನ್ಯೂಸ್ ಚಾನೆಲ್ಸ್ಗಳು ಮಾತ್ರ ಅಲ್ಲ ನ್ಯೂಸ್ ಪೇಪರ್ಸ್ ಇದೆ ಮೀಡಿಯಾ ಅಂದ್ರೆ ನ್ಯೂಸ್ ಪೇಪರ್ನೂ ಇನ್ವಾಲ್ವ್ ಮಾಡ್ಕೋಬೇಕು ಟೆಲಿವಿಷನ್ ಇನ್ವಾಲ್ವ್ ಮಾಡ್ಕೊಬೇಕು ಸೋಷಿಯಲ್ ಮೀಡಿಯಾ ಇನ್ವಾಲ್ವ್ ಮಾಡ್ಕೊಬೇಕು ಎಲ್ಲನೂ ಸೇರಿ ಮಾಧ್ಯಮ ಅಂತ ನಾವು ಹೆಸರು ಕೊಟ್ಟಿರೋದು ಸೊ ಇನ್ನೊಂದು ಏನಂದ್ರೆ ಇಷ್ಟು ದಿನ ಫ್ರೀ ಎವ್ಯಾಲ್ಯೂಯೇಷನ್ ಮಾಡ್ತಿದ್ವಿ ಎಸ್ ಎಸ್ ಬಗ್ಗೆ ನೀವು ಫ್ರೀಯಾಗಿ ಆಗಿ ನೀವು ಎಸ್ ಎಸ್ ನಮಗೆ ಕಳಿಸಿದ್ರೆ ಫ್ರೀಯಾಗಿ ಆಗಿ ಮಾಡಿ ನಿಮಗೆ ವಾಪಸ್ ಕೊಡ್ತಾ ಇದ್ವಿ ಬಟ್ ತುಂಬಾ ಎಸ್ ಎಸ್ ಬರೋ ಸ್ಟಾರ್ಟ್ ಆಗಿದೆ ಈ ನಡುವೆ ಲೈಕ್ ದಿನಕ್ಕೆ ಮೂರ್ನಾಲ್ಕು ಎಸ್ ಎಸ್ ಬರ್ತಾ ಇದೆ ಸೊ ಟೈಮ್ ಆಗ್ತಾ ಇಲ್ಲ ಅದಕ್ಕೆ ಫ್ರೀ ಅವ್ಯಾಲ್ಯೂಯೇಷನ್ ಸ್ಟಾಪ್ ಮಾಡಿದ್ದೀವಿ ಸೊ ದುಡ್ಡು ತಗೊಂಡು ಎವ್ಯಾಲ್ಯೂಯೇಟ್ ಮಾಡೋಕ್ಕೆ ಇಷ್ಟ ಇಲ್ಲ ಸೊ ಫ್ರೀ ಅವ್ಯಾಲ್ಯೂಯೇಷನ್ ಸ್ಟಾಪ್ ಮಾಡಿದ್ದೀವಿ ಆ್ಯಂಡ್ ಇದ್ರ ನೆಕ್ಸ್ಟ್ ಆಪ್ಷನ್ ಏನಿದೆ ಅಂದರೆ ನಮ್ಮ ಪೇಟ್ಲೆ ಪಾಠಶಾಲೆ ಟೆಲಿಗ್ರಾಮ್ ಚಾನಲ್ ಇದೆ ಮೋರ್ ದೆನ್ ಫೋರ್ ಹಂಡ್ರೆಡ್ ಸಬ್ಸ್ಕ್ರೈಬರ್ಸ್ ಇದ್ದಾರೆ ಅಲ್ಲಿ ಬಂದು ಡಿಸ್ಕ್ರಿಪ್ಷನ್ಗೆ ಹೋದರೆ ಟೆಲಿ ನಮ್ದೇ ಗ್ರೂಪ್ ಇರುತ್ತೆ ಟೆಲಿಗ್ರಾಮ್ ಗ್ರೂಪ್ ಸೊ ಅಲ್ಲಿ ಬಂದು ನಿಮ್ಮ ಎಸ್ಸೇನ ಶೇರ್ ಮಾಡ್ಕೊಳ್ಳಿ ಸೊ ಬೇರೆಯವರು ಅವ್ರ ಎಸ್ಸೆ ಶೇರ್ ಮಾಡಿರ್ತಾರೆ ಸೊ ನೀವು ಬೇರೆಯವ್ರ ಎಸ್ಸೆ ಅವ್ಯಾಲ್ಯೂಯೇಟ್ ಮಾಡಿದ್ರೆ ಅವರು ನಿಮ್ಮ ಹೆಸ್ಸೆ ಅವ್ಯಾಲ್ಯೂಯೇಟ್ ಮಾಡ್ಕೊಡ್ತಾರೆ ಸೊ ಹೀಗೆ ಮ್ಯೂಚುವಲ್ ಹೆಲ್ಪ್ ತಗೊಂಡು ನೀವು ಎಸ್ ಎಸ್ನ ನ ಅವ್ಯಾಲ್ಯೂಯೇಟ್ ನೀವು ಇನ್ನೊಬ್ರಿಗೆ ಹೆಲ್ಪ್ ಮಾಡಿದ್ರೆ ಅವ್ರು ನಿಮ್ಗೆ ಹೆಲ್ಪ್ ಮಾಡ್ತಾರೆ ಅಷ್ಟೇ ಇದೊಂದು ಆಪ್ಷನ್ ಇದೆ ನೀವು ಫ್ರೀಯಾಗಿ ಅದನ್ನ ಮಾಡ್ಕೊಬಹುದು ಸೊ ಡೈರೆಕ್ಟ್ ಆಗಿ ಇವತ್ತು ಕ್ಲಾಸಿಗೆ ಮೂವ್ ಆಗೋಣ ರೋಲ್ ಆಫ್ ಮೀಡಿಯಾ ಇನ್ ಅವ್ರು ಸೊಸೈಟಿ ಅಥವಾ ರೋಲ್ ಆಫ್ ಮೀಡಿಯಾ ಇನ್ ಡೆಮೋಕ್ರಸಿ ತುಂಬಾ ಎಕ್ಸಾಮ್ಸ್ ಅಲ್ಲಿ ರಿಪೀಟ್ ಆಗಿದೆ ಸೊ ಯಾವಾಗ್ಲೂ ಕರೆಂಟ್ ಅಫೇರ್ ಇರೋ ನ್ಯೂಸ್ ಏನೇ ಇದು ಮೀಡಿಯಾದು ಸೊ ತುಂಬಾ ಇಂಪಾರ್ಟೆಂಟ್ ಇರುತ್ತೆ ಎಕ್ಸಾಮ್ ಪಿ ಎಸ್ ಸಿ ಆಗಿರ್ಬೋದು ಬೇರೆ ಎಕ್ಸಾಮ್ಸ್ ಸೊ ಹಿಂಗೆ ನೋಡ್ತೀರಾ ಟೈಟಲ್ ಏನು ಮಾಡ್ಬೇಕು ಎಕ್ಸ ಎಕ್ಸಾಮ್ ಅಲ್ಲಿ ಅಂತ ತಿಳ್ಕೊಂಡೋಗೋಣ ಡೈರೆಕ್ಟ್ ಆಗಿಂಗ್ ಟೈಟಲ್ ಕೊಡ್ತಾರೆ ರೋಲ್ ಆಫ್ ಮೀಡಿಯಾ ಇನ್ ಡೆಮೋಕ್ರಸಿ ಅಂತ ವಿ ನೀಡ್ ಟು ಐಡೆಂಟಿಫೈ ದಿ ಇಂಪಾರ್ಟೆಂಟ್ ಕೀವರ್ಡ್ಸ್ ಕೀವರ್ಡ್ಸ್ ಐಡೆಂಟಿಫೈ ಮಾಡ್ಬೇಕು ಮೀಡಿಯಾ ಡೆಮೋಕ್ರಸಿ ಇದ್ರಲ್ಲಿ ಕೀವರ್ಡ್ಸ್ ಸೊಸೈಟಿ ಅಂತ ಕೊಟ್ರೆ ಸೊಸೈಟಿ ಕೀವರ್ಡ್ಸ್ ಆಗಿರುತ್ತೆ ಪ್ಲಾನ್ ಮಾಡ್ಬೇಕು ಎಸ್ಸೆನ ಪ್ಲಾನ್ ಮಾಡ್ಕೋಬೇಕು ಯಾವ ತರ ಪ್ಲಾನ್ ನಿಮ್ಗೆ ಏನೇನ್ ಗೊತ್ತು ಮೀಡಿಯಾ ಬಗ್ಗೆ ಏನೇನ್ ಗೊತ್ತು ಅಷ್ಟು ಪೇಜ್ ಹಿಂದೆ ಲಾಸ್ಟ್ ಪೇಜಲ್ಲಿ ಬರ್ಕೊಳ್ಳಿ ಒಂದು ಟ್ವೆಂಟಿ ಪಾಯಿಂಟ್ಸ್ ಬರ್ಕೊಳ್ಳಿ ಇದನ್ನ ಪ್ಲಾನ್ ಅಂತಾರೆ ಇಷ್ಟು ಎಸ್ಸೆ ಏನೇನಿದೆ ಅದನ್ನ ಬರ್ಕೊಬೇಕು ಅದಾದ್ಮೇಲೆ ಬ್ಲೂ ಪ್ರಿಂಟ್ ಹಾಕೋಬೇಕು ಬ್ಲೂ ಪ್ರಿಂಟ್ ಅಂದ್ರೆ ಯಾವುದು ಇಲ್ಲಿ ಹಾಕಿದೀನಲ್ಲ ಇದು ಬ್ಲೂ ಪ್ರಿಂಟ್ ಇಲ್ಲಿ ಎಷ್ಟು ಪಾಯಿಂಟ್ಸ್ ಬರ್ದಿರ್ತೀರಾ ಈ ಪಾಯಿಂಟ್ಸ್ ಅಲ್ಲಿ ಇಂಟ್ರೊಡಕ್ಷನ್ ಯಾವ್ದು ಹೋಗ್ಬೇಕು ಈ ಬಾಡಿ ಯಾವ್ದು ಹೋಗ್ಬೇಕು ಕನ್ಕ್ಲೂಷನ್ ಯಾವ್ದು ಹೋಗ್ಬೇಕು ಇಶ್ಯೂಸ್ ಯಾವ್ದು ಹೋಗ್ಬೇಕು ಹಿಸ್ಟ್ರಿ ಆಫ್ ಮೀಡಿಯಾ ಯಾವ್ದು ಹೋಗ್ಬೇಕು ಈ ತರ ನೀವು ಡಿವೈಡ್ ಮಾಡ್ಕೊಬೇಕು ಇಷ್ಟು ಆದ್ಮೇಲೆ ಎಷ್ಟೇ ಬರೆಯೋ ಸ್ಟಾರ್ಟ್ ಮಾಡಿದ್ರೆ ನೀವು ಈ ಇಂಪ್ಯಾಕ್ಟ್ ನ ತಗೋಗಿ ಸ್ಟಾರ್ಟಿಂಗ್ ಬರೆಯೋದು ಇಂಟ್ರೊಡಕ್ಷನ್ ನ ಕೊನೇಲಿ ಬರೆಯೋದೆಲ್ಲ ತಪ್ಪಾಗೋದಿಲ್ಲ ಸೊ ಡೈರೆಕ್ಟಿವ್ ಆಗ ಬರ್ಕೊಂಡಿದ್ದೀನಿ ನೋಡಿ ಈ ತರ ಬರ್ಕೊಬೋದು ಮೀಡಿಯಾ ಅಂದ್ರೆ ಇಷ್ಟು ಕವರ್ ಮಾಡ್ಬೋದು ಏನೇನು ಮಾಧ್ಯಮ ಮತ್ತು ಅದರ ಪ್ರಕಾರಗಳು ಮೀಡಿಯಾ ಅಂಡ್ ಇಟ್ಸ್ ಟೈಪ್ಸ್ ನಾನು ಸ್ಟಾರ್ಟಿಂಗ್ ಹೇಳಿದೀನಿ ಮೀಡಿಯಾ ಅಂದ್ರೆ ಡೈರೆಕ್ಟ್ ನ್ಯೂಸ್ ಚಾನೆಲ್ ಹತ್ತ ಹೋಗ್ಬಾರ್ದು ಯಾಕಂದ್ರೆ ನಮ್ಮ ತಲೆಯಲ್ಲಿ ಯಾವಾಗ್ಲೂ ಅದೇ ಇರೋದ್ರಿಂದ ಅದೇನೇನೆ ಎನ್ಕೊಂಡು ಬರಿತಾ ಇರ್ತೀವಿ ಸೊ ಮೀಡಿಯಾ ಅಂದ್ರೆ ಟೈಪ್ಸ್ ನ ಫಸ್ಟ್ ಡಿಸ್ಕಸ್ ಮಾಡಿ ಏನೇನು ಟೈಪ್ಸ್ ಇದೆ ನ್ಯೂಸ್ ಪೇಪರ್ ಪ್ರಿಂಟ್ ಮೀಡಿಯಾ ಪ್ರಸಾರ ಮಾಧ್ಯಮ ಟಿವಿ ಇದೆ ಸೋಷಿಯಲ್ ಮೀಡಿಯಾ ಆನ್ಲೈನ್ ಇಂಟರ್ನೆಟ್ ಸೋಷಿಯಲ್ ಮೀಡಿಯಾ ಇದೆ ಇಷ್ಟು ಮೀಡಿಯಾ ಇಟ್ಸ್ ಕ್ಯಾಟಗರಿಗೆ ಬರುತ್ತೆ ಅದಾದ್ಮೇಲೆ ಮಾಧ್ಯಮ ಮತ್ತು ಅದರ ಸಾಂವಿಧಾನಿಕ ಸ್ಥಾನಮಾನ ಮತ್ತು ಇತಿಹಾಸ ಹಿಸ್ಟ್ರಿ ಆಫ್ ಮೀಡಿಯಾ ಕಾನ್ಸ್ಟಿಟ್ಯೂಷನಲ್ ಸ್ಟೇಟಸ್ ಮೀಡಿಯಾ ಯಾವಾಗ ಸ್ಟಾರ್ಟ್ ಆಯಿತು ಫಸ್ಟ್ ಯಾವ ಮ್ಯಾಗಝಿನ್ ಬಂದಿದ್ದು ಕಾನ್ಸ್ಟಿಟ್ಯೂಷನಲ್ಲಿ ಮೀಡಿಯಾ ಬಗ್ಗೆ ಏನಾದರೂ ಹೇಳಿದಾರಾ ಏನೇನು ಲಾಸ್ ಇದೆ ಅದ್ರ ಬಗ್ಗೆ ಸ್ವಲ್ಪ ಹಿಸ್ಟ್ರಿ ಡಿಸ್ಕಸ್ ಮಾಡಬೇಕು ಅದಾದ್ಮೇಲೆ ಡೈರೆಕ್ಟು ರೋಲ್ ಆಫ್ ಮೀಡಿಯಾ ಮಾಧ್ಯಮದ ಪಾತ್ರ ಏನು ಸೊಸೈಟಿಲಿ ಮಾಧ್ಯಮದವ್ರು ಏನು ಕೆಲಸ ಮಾಡಬೇಕು ಅನ್ನೋದನ್ನ ಡಿಸ್ಕಸ್ ಮಾಡಬೇಕು ಅದಾದ್ಮೇಲೆ ಬಂತು ಮಾಧ್ಯಮದಲ್ಲಿ ಸಮಸ್ಯೆಗಳು ಏನಿವೆ ಇದು ಟಾಪಿಕ್ ಸಿಗೋದು ಬಿಡಿ ಮಾಧ್ಯಮದಲ್ಲಿ ಸಮಸ್ಯೆಗಳು ಏನಿದೆ ಅಂತ ಡಿಸ್ಕಸ್ ಮಾಡಬೇಕು ಮಾಧ್ಯಮದ ಪ್ರಭಾವ ಇಂಪ್ಯಾಕ್ಟ್ ಆಫ್ ಮೀಡಿಯಾ ಮಾಧ್ಯಮದ ಪ್ರಭಾವ ನಮ್ಮ ಜೀವನದಲ್ಲಿ ಅಥವಾ ಸಮಾಜಕ್ಕೆ ಯಾವ ತರ ಅನುಕೂಲ ಆಗುತ್ತೆ ಅನ್ನೋದನ್ನ ಡಿಸ್ಕಸ್ ಮಾಡಬೇಕು ಸಲ್ಯೂಷನ್ಸ್ ನಮ್ ಕಡೆಯಿಂದ ಇನ್ಪುಟ್ ಯಾವುದೇ ಎಸೆ ಬರೀರಿ ನಮ್ ಕಡೆಯಿಂದ ನಮ್ಮ ಸ್ವಂತ ಇನ್ಪುಟ್ ಒಂಚೂರಾದ್ರೂ ಇರಲೇಬೇಕು ಪ್ರಾಬಬಲ್ ಸಲ್ಯೂಷನ್ಸ್ ನಮ್ ಕಡೆಯಿಂದ ಏನೇನ್ ಪರಿಹಾರಗಳನ್ನ ನಾವು ಸೂಚಿಸ್ತೀವಿ ಇಷ್ಟು ಬರೆದ್ರೆ ಅಲ್ಟಿಮೇಟ್ ಎಷ್ಟೇ ಆಗುತ್ತೆ ಒಳ್ಳೆ ಮಾರ್ಕ್ಸ್ ಕೂಡ ನಿಮ್ಗೆ ಬರುತ್ತೆ ಸೊ ಡೈರೆಕ್ಟ್ ಇಲ್ಲಿಂದ ಸ್ಟಾರ್ಟ್ ಮಾಡೋಣ ಇಂಟ್ರೊಡಕ್ಷನ್ ಮೂವ್ ಆಗೋಣ ಡೈರೆಕ್ಟ್ ಆಲ್ರೆಡಿ ಹೇಳಿದ್ದೀನಿ ಇಂಟ್ರೊಡಕ್ಷನ್ ಇಲ್ಲಿ ಕೋರ್ಟ್ಸ್ ಇಂದ ಸ್ಟಾರ್ಟ್ ಮಾಡಬಹುದು ಸಣ್ಣ ಪುಟ್ಟ ಕತೆಗಳಿಂದ ಸ್ಟಾರ್ಟ್ ಮಾಡಬಹುದು ಹೂ ಎವರ್ ಕಂಟ್ರೋಲ್ಸ್ ದಿ ಮೀಡಿಯಾ ಕಂಟ್ರೋಲ್ಸ್ ದಿ ಪೀಪಲ್ ಮೈಂಡ್ ಯಾರು ಮಾಧ್ಯಮವನ್ನು ನಿಯಂತ್ರಿಸುತ್ತಾರೆ ಅವರು ನಮ್ಮ ಮನಸ್ಸನ್ನು ಕೂಡ ನಿಯಂತ್ರಿಸುತ್ತಾರೆ ಇದು ಎಷ್ಟು ಒಳ್ಳೆ ಸೆಂಟೆನ್ಸ್ ನೋಡಿ ನೀವು ಟಿ ವಿ ನೋಡ್ತಿದ್ದೀರಾ ಅಂದರೆ ಇವಾಗ ನಮ್ಮ ಮೈಂಡ್ ಏನಿದೆ ಟಿ ಅವರು ಅದನ್ನ ಆಲ್ರೆಡಿ ಕಂಟ್ರೋಲ್ಗೆ ತಗೊಂಡ್ಬಿಟ್ಟಿದ್ದಾರೆ ಅವ್ರು ಏನು ತೋರಿಸ್ತಾರೆ ಅದಕ್ಕೆ ನಮ್ಮ ಮೈಂಡು ಫಿಕ್ಸ್ ಆಗಿರುತ್ತೆ ಅಲ್ಲಿ ಏನು ನ್ಯೂಸ್ ತೋರ್ತಾರೆ ನೆಗೆಟಿವ್ ನ್ಯೂಸ್ ತೋರಿಸಿದ್ರೆ ಇಲ್ಲಿ ನೆಗೆಟಿವ್ ಇರುತ್ತೆ ನಮ್ಮದು ಅವ್ರು ಕೋವಿಡ್ ಜಾಸ್ತಿ ಆಯಿತು ಅಂತ ತೋರಿಸಿದ್ರೆ ನಮ್ಮ ಮೈಂಡಲ್ಲಿ ಭಯ ಜಾಸ್ತಿ ಆಗುತ್ತೆ ಕಮ್ಮಿ ಆಯಿತು ಅಂತ ತೋರಿಸಿದ್ರೆ ನಮಗೂ ಕಮ್ಮಿಯಾಗಿ ಆಚೆ ಜಾಸ್ತಿ ಓಡಾಡ್ತೀವಿ ಟೋಟಲಾಗಿ ನಮ್ಮ ಮೈಂಡ್ ಏನಿದೆ ನಮ್ಮ ಮನಸ್ಸು ನಿಯಂತ್ರಣಕ್ಕೆ ಮೀಡಿಯಾ ಆಲ್ರೆಡಿ ತಗೊಂಡಾಗಿದೆ ನೆಕ್ಸ್ಟು ಒಂದು ಸಣ್ಣ ಪುಟ್ಟ ಕತೆ ಅಥವಾ ಉಲ್ಲೇಖ ಮಾಡಬೇಕಂದ್ರೆ ಫಾರ್ ಎಕ್ಸಾಂಪಲ್ ಇವಾಗ ಕೋವಿಡ್ ಪ್ಯಾಂಡಮಿಕ್ ಇತ್ತು ಅದೇ ಟೈಮ್ ಅಲ್ಲಿ ಯಾರೋ ಒಬ್ಬ ವ್ಯಕ್ತಿಗೆ ಐಸಿಯು ಬೆಡ್ ಸಿಕ್ಕಿರಲ್ಲ ಮೀಡಿಯಾದವ್ರ ಸಹಾಯದಿಂದ ಹೆಲ್ತ್ ಮಿನಿಸ್ಟರ್ ಕಾಂಟ್ಯಾಕ್ಟ್ ಮಾಡಿ ಏನೋ ಮಾಡಿ ಐಸಿಯು ಬೆಡ್ ಕೊಡ್ಸ್ತಾರೆ ಅದು ತುಂಬಾ ಒಳ್ಳೆ ವಿಚಾರ ಅದೇ ತರ ಇನ್ನೊಂದು ಇದೇ ಸೆಂಟೆನ್ಸ್ ಅಲ್ಲಿ ಬರೀಬೇಕು ಪರ್ಸನ್ ಗಾಟ್ ಐಸಿಯು ಬೆಡ್ ಡ್ಯೂರಿಂಗ್ ದಿ ಪ್ಯಾಂಡಮಿಕ್ ವಿತ್ ಹೆಲ್ಪ್ ಆಫ್ ಮೀಡಿಯಾ ಸಾಂಕ್ರಾಮಿಕ ಸಮಯದಲ್ಲಿ ಒಬ್ಬ ವ್ಯಕ್ತಿಯು ಐಸಿಯು ಹಾಸಿಗೆಯನ್ನು ಮಾಧ್ಯಮದ ಸಹಾಯದೊಂದಿಗೆ ಪಡೆದರು ಅದೇ ರೀತಿ ಅದೇ ಮಾಧ್ಯಮದಿಂದ ಫಾಲ್ಸ್ ನ್ಯೂಸು ಸುಳ್ಳು ಸುದ್ದಿಯಿಂದಾಗಿ ಒಬ್ರು ಹಾರ್ಟ್ ಅಟ್ಯಾಕ್ ಆಗಿ ಪ್ರಾಣ ಕಳ್ಕೊಂತಾರೆ ಏನ್ ಸುಳ್ಳು ಸುದ್ದಿ ಶುಗರ್ ಇರೋರಿಗೆ ಕೋವಿಡ್ ಬೇಗ ಬರುತ್ತೆ ಶುಗರ್ ಇರೋರಿಗೆ ಕೋವಿಡ್ ಬಂದ್ರೆ ಸರಿ ಹೋಗಲ್ವಂತೆ ಇದೇ ತರ ಫಾಲ್ಸ್ ನ್ಯೂಸ್ ತೋರಿಸಿ ತೋರಿಸಿ ಹಾರ್ಟ್ ಅಟ್ಯಾಕ್ ಆಗಿ ಸತ್ತೋಗಿದೆ ಟೂ ಟು ತ್ರೀ ಮೆಂಬರ್ಸ್ ಇದೇ ತರ ನ್ಯೂಸ್ ರಿಪೋರ್ಟ್ ಆಗಿದೆ ಸೊ ಅದೇ ಮಾಧ್ಯಮದಿಂದ ಐಸಿಯು ಬೆಡ್ ಸಿಕ್ತು ಅದೇ ಮಾಧ್ಯಮದಿಂದ ಒಬ್ರು ಪ್ರಾಣ ಕಳ್ಕೊಂಡ್ರು ಇಲ್ಲಿ ಪಾಸಿಟಿವ್ ಬಂತು ನೆಗೆಟಿವ್ ಬಂತು ಇಷ್ಟೇ ಅಲ್ಲ ಇದು ಎಕ್ಸಾಂಪಲ್ ಬೇಡ ಅಂದ್ರೆ ಇನ್ನೊಬ್ರು ಎಕ್ಸಾಂಪಲ್ ಹೇಳ್ತೀನಿ ಸ್ಯಾನಿಟೈಸರ್ ಹಾಕೊಳ್ಳಿ ಅಂತ ಮಾಧ್ಯಮದಲ್ಲಿ ಮತ್ತೆ ರಿಪೀಟ್ ಮಾಡ್ತಾ 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 ಎಷ್ಟ್ ಸಲ ಹಾಕೋಬೇಕು ಯಾವ್ ತರ ಬಳಕೆ ಮಾಡ್ಬೇಕು ಎಷ್ಟ್ ಸಲ ಹಾಕೋಬೇಕು ದಿನಕ್ಕೆ ಹೇಗೆ ಏನೂ ಹೇಳಿಲ್ಲ ಅವ್ರು ಹೇಳದೇನೆ ಸ್ಯಾನಿಟೈಸರ್ ಬಳಸಿ ಒಬ್ಬ ಸಿಕ್ಸ್ಟಿ ಪ್ಲಸ್ ಇಯರ್ಸ್ ಅವ್ರು ಏನ್ ಮಾಡಿದಾರೆ ಬಯಕ್ಕೆ ಸ್ಯಾನಿಟೈಸರ್ ಜಾಸ್ತಿ ಹಾಕೊಂಡ್ರು ವಾಶ್ ಮಾಡ್ಕೊಂಡು ಅವಾಗ ಅವಾಗ ಮನೇಲಿ ಇದ್ರು ಸ್ಯಾನಿಟೈಸರ್ ಯೂಸ್ ಮಾಡ್ತಾ ಅವ್ರ ಪಾಮ್ ಇದೆಯಲ್ಲ ಹಸ್ತಕ್ಕೆ ಇನ್ಫೆಕ್ಷನ್ ಆಗಿದೆ ಸ್ಕಿನ್ ಇನ್ಫೆಕ್ಷನ್ ಆಗಿದೆ ಕೈ ಫುಲ್ಲು ಸ್ಕಿನ್ ಇನ್ಫೆಕ್ಷನ್ ಆಗಿದೆ ಸೊ ಈ ತರ ಅವ್ರು ಸ್ವಲ್ಪ ಮಾಧ್ಯಮದ ನಮ್ಮ ಮೈಂಡ್ ನ ಕಂಟ್ರೋಲ್ ತಗೊಂಡಿರೋದ್ರಿಂದ ಸ್ವಲ್ಪ ಅವ್ರು ಹೆಚ್ಚು ಕಡಿಮೆ ಮಾಡಿದ್ರು ಜನರಿಗೆ ಅದು ಎಫೆಕ್ಟ್ ಆಗ್ತಿದೆ ಇದನ್ನ ಎಕ್ಸ್ಪ್ಲೇನ್ ಮಾಡಿ ಬರೀಬೇಕು ಇಂಟ್ರೊಡಕ್ಷನ್ ಆಯ್ತು ಮೀಡಿಯಾ ಅಂಡ್ ಇಟ್ಸ್ ಟೈಪ್ಸ್ ಮೀಡಿಯಾದಲ್ಲಿ ಯಾವ ಯಾವ ಟೈಪ್ ಇದೆ ಅಂತ ಬರ್ಕೊಂಡು ಹೋಗಬೇಕು ಮೀಡಿಯಾ ಪ್ಲೇಸ್ ಅನ್ ಇಂಪಾರ್ಟೆಂಟ್ ರೋಲ್ ಇನ್ ದಿ ಡೆಮಾಕ್ರೆಟಿಕ್ ಕಂಟ್ರಿ ಲೈಕ್ ಇಂಡಿಯಾ ವೇರ್ ದೇರ್ ಇಸ್ ಅ ಮೇಜರ್ ಆಸ್ಪೆಕ್ಟ್ ಆಫ್ ಪಬ್ಲಿಕ್ ಒಪಿನಿಯನ್ ದಟ್ ದಿ ಮೀಡಿಯಾ ಇಸ್ ಕನ್ಸಿಡರ್ಡ್ ಟು ಬಿ ದಿ ಫೋರ್ತ್ ಪಿಲ್ಲರ್ ಆಫ್ ದಿ ಸೊಸೈಟಿ ದಿ ಅದರ್ ತ್ರೀ ಲೆಜಿಸ್ಲೇಟಿವ್ ಎಕ್ಸಿಕ್ಯೂಟಿವ್ ಅಂಡ್ ಜುಡಿಶಿಯಲ್ ಮೀಡಿಯಾ ಈಸ್ ಆಲ್ಸೋ ಕಾಲ್ಡ್ ಮಿರರ್ ಅಂಡ್ ಮಾಡ್ಯುಲರ್ ಆಫ್ ದಿ ರಿಫರೆಂಡಮ್ ಈ ತರ ಬರ್ಕೊಂಡೋಗ್ಬೇಕಾಗುತ್ತೆ ಭಾರತದಂತಹ ಪ್ರಜಾಪ್ರಭುತ್ವ ರಾಷ್ಟ್ರದಲ್ಲಿ ಮಾಧ್ಯಮವು ಒಂದು ಪ್ರಮುಖ ಪಾತ್ರವನ್ನು ವಹಿಸುತ್ತದೆ ಮಾಧ್ಯಮ ನಾಲ್ಕನೇ ಸ್ತಂಭ ಸ್ತಂಭವೆಂದು ಪರಿಗಣಿಸುತ್ತೇವೆ ಕನ್ನಡಿ ಮತ್ತು ಮಾಡ್ಯುಲರ್ ಅಂತ ಜನಾಭಿಪ್ರಾಯ ಜನರು ಇದನ್ನ ಕನ್ನಡಿ ಮತ್ತು ಮಾಡ್ಯುಲರ್ ಅಂತ ಕೂಡ ಕರೀತಾರೆ ಅಂತ ಎಕ್ಸ್ಪ್ಲೇನ್ ಮಾಡಬೇಕು ಬಿಗಿನಿಂಗ್ ಯಾವಾಗಲೂ ಬಿಗಿನಿಂಗ್ ಪ್ಯಾಸೇಜು ಲಾಸ್ಟ್ ಪ್ಯಾಸೇಜು ಚೆನ್ನಾಗಿದ್ರೆ ಓದೋರಿಗೆ ಎವ್ಯಾಲ್ಯೂಯೇಟ್ ಮಾಡೋರಿಗೆ ಇಂಪ್ರೆಸ್ ಆಗುತ್ತೆ ಸೊ ನೆಕ್ಸ್ಟ್ ಬರೋದೇನೇನೆ ಹೇಳಿದೆ ಮೀಡಿಯಾ ಕ್ಯಾಟಗರಿ ಬಗ್ಗೆ ಇವಾಗ ಏನು ಹೇಳಿದ್ರಿ ಮೀಡಿಯಾ ಅಂದರೆ ಏನು ಅಂತ ಎಕ್ಸ್ಪ್ಲೇನ್ ಮಾಡಿದ್ರಿ ಈಗ ಅದರ ಕ್ಯಾಟಗರಿ ಯಾವ ಯಾವ ಕ್ಯಾಟಗರಿ ಇದೆ ಪ್ರೆಸ್ ಇದೆ ನ್ಯೂಸ್ ಪೇಪರ್ಸ್ ಇದೆ ಮ್ಯಾಗ್ಝೀನ್ಸ್ ಇದೆ ರೇಡಿಯೋ ಇದೆ ಟೆಲಿವಿಷನ್ ಇದೆ ಇಂಟರ್ನೆಟ್ ಇದೆ ನಾನು ಅದಕ್ಕೆ ಸ್ಟಾರ್ಟಿಂಗ್ ಹೇಳಿದ್ರು ಮೀಡಿಯಾ ಅಂದರೆ ನ್ಯೂಸ್ ಚಾನೆಲ್ ಅಲ್ಲ ತುಂಬ ಮೀಡಿಯಾ ಇದೆ ಎಲ್ಲದ್ರ ಬಗ್ಗೆನೂ ಮೆನ್ಷನ್ ಮಾಡಬೇಕು ಮೀಡಿಯಾ ಅಂದರೆ ಸ್ಪಾಂಟೇನಿಯೇಟಿ ಸ್ಪಾ ಸ್ವಾಭಾವಿಕತೆ ಅಂತಾರೆ ಸ್ವಾಭಾವಿಕತೆ ಏನಂತಕ್ಕೆ ಹಂಗೆ ಹೇಳೋದಂದ್ರೆ ಸ್ಪಾಂಟೇನಿಯಸ್ ಆಗಿ ನ್ಯೂಸ್ ಬರುತ್ತೆ ಇಮಿಡಿಯೇಟಾಗಿ ಅಲ್ಲಿ ಭೂಕಂಪ ಆಗ್ತಾ ಇದ್ದಂಗೆ ಲೈವ್ ಬರ್ತಾ ಇರುತ್ತೆ ಅದನ್ನೇ ಸ್ಪಾಂಟೇನಿಯಸ್ ಅಂತ ಕರಿತೀವಿ ಇಷ್ಟು ಮೀಡಿಯಾ ಆ್ಯಂಡ್ ಇಟ್ಸ್ ಟೈಪ್ಸ್ ಏನೇನು ಅಂತ ಎಕ್ಸ್ಪ್ಲೇನ್ ಮಾಡಬೇಕು ನೆಕ್ಸ್ಟ್ ಹಿಸ್ಟ್ರಿ ಆಫ್ ಮೀಡಿಯಾ ಆ್ಯಂಡ್ ಕಾನ್ಸ್ಟಿಟ್ಯೂಷನಲ್ ಸ್ಟೇಟಸ್ ಮಾಧ್ಯಮದ ಇತಿಹಾಸ ಮತ್ತು ಸಾಂವಿಧಾನಿಕ ಸ್ಥಾನಮಾನಗಳನ್ನ ನೋಡ್ಕೊಂಡು ಹೋಗ್ತೀವಿ ಫಸ್ಟ್ ಒಂದು ಹಿಸ್ಟ್ರಿದ್ ಬರೀತೀವಿ ಇಂಡಿಯನ್ ಮೀಡಿಯಾ ವಾಸ್ ಆಕ್ಟಿವ್ ಸಿನ್ಸ್ ಲೇಟ್ ಏಟೀನ್ ಸೆಂಚುರಿ ವಿತ್ ಪ್ರಿಂಟ್ ಮೀಡಿಯಾ ಸ್ಟಾರ್ಟೆಡ್ ಇನ್ ಸೆವೆಂಟೀನ್ ಏಯ್ಟಿ ರೇಡಿಯೋ ಇನ್ ನೈನ್ಟೀನ್ ಟ್ವೆಂಟಿ ಸೆವೆನ್ ಅಂಡ್ ಮೂವಿಂಗ್ ಪಿಕ್ಚರ್ ಇನ್ ಜುಲೈ ಏಯ್ಟೀನ್ ನೈಂಟಿ ಫೈವ್ ಈ ತರ ಒಂದು ಸ್ಮಾಲ್ ಸೆಂಟೆನ್ಸ್ ಬರೆದು ನೆಕ್ಸ್ಟ್ ಡೈರೆಕ್ಟ್ ಆರ್ಟಿಕಲ್ ಡೈರೆಕ್ಟ್ ಮೀಡಿಯಾಗೆ ಅಂತಾನೆ ಆರ್ಟಿಕಲ್ ಎಲ್ಲೂ ಇಲ್ಲ ದಿ ಫ್ರೀಡಂ ಆಫ್ ಮಾಸ್ ಮೀಡಿಯಾ ಇಸ್ ಡಿರೈವ್ಡ್ ಇನ್ ಡೈರೆಕ್ಟ್ಲಿ ಫ್ರಮ್ ದಿ ಆರ್ಟಿಕಲ್ ನೈನ್ಟೀನ್ ಒನ್ ಎ ಫ್ರೀಡಂ ಆರ್ಟಿಕಲ್ ನೈನ್ಟೀನ್ ಏನಿದೆ ಫ್ರೀಡಂ ಆಫ್ ಸ್ಪೀಚು ಅದರಿಂದನೆ ಮಾಧ್ಯಮದ ಸ್ವಾತಂತ್ರ್ಯವನ್ನ ಪರೋಕ್ಷವಾಗಿ ತಗೊಂಡಿದ್ದೀವಿ ಮಾಧ್ಯಮಗೆ ಅಂತಾನೆ ಸಪ್ರೇಟ್ ಆರ್ಟಿಕಲ್ ಅಂತ ಯಾವುದನ್ನು ಇಲ್ಲ ಇದ್ರ ಮೂಲಕನೇನೆ ಮಾಧ್ಯಮಕ್ಕೂ ಅಪ್ಲೈ ಆಗುತ್ತೆ ಕಾನ್ಸ್ಟಿಟ್ಯೂಷನ್ದೊಂದು ಮೆನ್ಷನ್ ಮಾಡಿದ್ರೆ ಇನ್ನೊಂದು ಸ್ವಲ್ಪ ಹಿಸ್ಟ್ರಿಗೆ ಹೋಗೋಣ ಅಂದ್ರೆ ಮಾಧ್ಯಮದ ಸ್ವಾತಂತ್ರ್ಯ ಬಗ್ಗೆ ಸ್ವಲ್ಪ ಮಾತಾಡಿ ದಿ ಪೀರಿಯಡ್ ಆಫ್ ಎಮರ್ಜೆನ್ಸಿ ಏಟೀನ್ ಸೆವೆಂಟಿ ಫೈವ್ ಟು ನೈನ್ಟೀನ್ ಸೆವೆಂಟಿ ಸೆವೆನ್ ಡಿಕ್ಲೇರ್ಡ್ ಬೈ ಪ್ರೈಮ್ ಮಿನಿಸ್ಟರ್ ಇಂದಿರಾ ಗಾಂಧಿ ವಾಸ್ ದಿ ಬ್ರೀಫ್ ಪೀರಿಯಡ್ ವೆನ್ ಮೀಡಿಯಾ ವಾಸ್ ಫೇಸ್ಡ್ ವಿತ್ ಪೊಟೆನ್ಷಿಯಲ್ ಗೌರ್ಮೆಂಟ್ ರಿಟ್ರಿಬ್ಯೂಷನ್ ಯಾವಾಗ ಯಾವಾಗ ಮಾಧ್ಯಮಗಳಿಗೆ ಸ್ವಲ್ಪ ಸ್ವಾತಂತ್ರ್ಯ ಕಳ್ಕೊಂತು ನಮ್ಮ ಇಂಡಿಯಾದಲ್ಲಿ ಅಂತ ಯಾವಾಗಾದ್ರೂ ಇದ್ರೆ ಎಮರ್ಜೆನ್ಸಿ ಟೈಮಲ್ಲಿ ಅದು ಯಾವಾಗ ಅಂದ್ರೆ ಅದು ಬಿಟ್ರೆ ಮಿಕ್ ಟೈಮ್ ಪೂರ್ತಿನೂ ಮಾಧ್ಯಮಕ್ಕೆ ಸಂಪೂರ್ಣ ಸ್ವಾತಂತ್ರ್ಯ ಇದೆ ದಿ ಫಸ್ಟ್ ನ್ಯೂಸ್ ಪೇಪರ್ ಇದು ಮೆನ್ಷನ್ ಮಾಡೋಂಗಿದ್ರೆ ಮಾಡಬಹುದು ಕಂಪಲ್ಸರಿ ಇಲ್ಲ ದಿ ಬೆಂಗಲ್ ಫಸ್ಟ್ ಪೇಪರ್ ಸ್ಟಾರ್ಟೆಡ್ ಬೈ ಜೇಮ್ಸ್ ಆಗಸ್ಟ್ ಇಕ್ಕಿನ್ ಅಂತ ಒಂದು ಇಂಟ್ರೊಡಕ್ಷನ್ ಬರೆಯೋಂಗಿದ್ರೆ ಬರೀಬೋದು ಸೊ ಇವಾಗ ಫಸ್ಟ್ ಮೀಡಿಯಾ ಏನು ಅಂತ ನೋಡಿದ್ವಿ ಆದ್ರೂ ಹಿಸ್ಟ್ರಿ ಆಮೇಲೆ ಕಾನ್ಸ್ಟಿಟ್ಯೂಷನ್ ಸ್ಟೇಟಸ್ ನೋಡಿದ್ವಿ ರೋಲ್ ಆಫ್ ಮೀಡಿಯಾ ಮೀಡಿಯಾದಲ್ಲಿ ಸಮಾಜದಲ್ಲಿ ಏನ್ ಪಾತ್ರ ಅಂತ ನೋಡಬೇಕು ಮೀಡಿಯಾದೋರ್ದು ಮೇನ್ ಕೆಲಸ ಏನಂದ್ರೆ ಪಬ್ಲಿಕ್ ಅಫೇರ್ಸ್

ಜನರಿಗೆ ತಲುಪಿಸೋದು ಮಾಧ್ಯಮದ ಕೆಲಸ ಆಗಿರುತ್ತೆ ಪಾರದರ್ಶಕ ವರದಿ ಮಾಡಲು ಪಕ್ಷಪಾತವಿಲ್ಲದ ಮಾಧ್ಯಮ ಮುಖ್ಯ ಆ್ಯಂಡ್ ಅನ್ಬಯಾಸ್ಡ್ ಮೀಡಿಯಾ ಈಸ್ ಇಂಪಾರ್ಟೆಂಟ್ ಫಾರ್ ಟ್ರಾನ್ಸ್ಪರೆಂಟ್ ರಿಪೋರ್ಟಿಂಗ್ ಅವರು ಏನೇನು ವರದಿ ಮಾಡ್ತಾರೋ ಅದು ಪಾರದರ್ಶಕವಾಗಿರಬೇಕು ಡಿಪೆಂಡೆಂಟ್ ಆಗಿರಬಾರ್ದು ಯಾರ ಮೇಲೂ ಬಯಾಸ್ಡ್ ಆಗಿರಬಾರ್ದು ಯಾರೋ ಒಬ್ಬ ರಾಜಕಾರಣಿಯ ಮೀಡಿಯಾ ನಡೆಸ್ತಾನೆ ಅನ್ನೋದ್ರ ಮಾತ್ರಕ್ಕೆ ಅವ್ನು ನೆಗೆಟಿವ್ ಮಾಡಿದ್ರು ಪಾಸಿಟಿವ್ ಆಗಿ ತೋರಿಸ್ಬಾರ್ದು ಮೀಡಿಯಾ ಈಸ್ ಇಂಪಾರ್ಟೆಂಟ್ ಟು ಎಜುಕೇಟ್ ಪೀಪಲ್ ಆನ್ ಇಶ್ಯೂಸ್ ದಟ್ ಆರ್ ಅಟ್ ಮೋಸ್ಟ್ ಇಂಪಾರ್ಟೆಂಟ್ ಫಾರ್ ಸೊಸೈಟಿ ಸೊಸೈಟಿಗೆ ತುಂಬಾ ಮುಖ್ಯವಾದ ಇಶ್ಯೂಸ್ ಏನಿದೆ ಅದನ್ನ ಮೀಡಿಯಾ ತೋರ್ಸ್ಬಾರ್ದು ತೋರಿಸ್ಬೇಕು ಬೇರೆ ದರದೆಲ್ಲ ತೋರ್ಸ್ತಾ ಇರ್ತಾರೆ ಗಂಡ ಹೆಂಡತಿ ಜಗಳದಿಂದ ಹಿಡಿದು ಎಲ್ಲನೂ ಒಂಥರ ಮಿನಿ ಕೋಟ್ ಮಾಡ್ಕೊಂಡ್ಬಿಟ್ಟಿರ್ತಾರೆ ಅವನ್ ಯಾಕೆ ಇವ್ನ ಗಂಡ ಯಾಕೆ ಎಣ್ತಿ ಹೆಂಡತಿ ಯಾಕೆ ಮನೆ ಬಿಟ್ಟೋದ್ಲು ಇಂಥದ್ನೆಲ್ಲನು ತೋರ್ಸ್ಕೊಂಡು ಕೂತಿರ್ತಾರೆ ಅದರಿಂದ ಯಾರಿಗೂ ಉಪಯೋಗ ಇದೆ ಅಂತ ಗೊತ್ತಿಲ್ಲ ಬೇಕಾದ್ರೆ ಅವ್ರಿಗೆ ಇಂಥ ಇಂಟ್ರೆಸ್ಟ್ ಇದೆ ತೋರ್ಸ್ಬೇಕು ಗಂಡ ಹೆಂಡತಿ ಕಲಹ ಅಂತಾನೆ ದಾಂಪತ್ಯ ಕಲಹ ಅಂತ ಒಂದು ಹೊಸ ಚಾನೆಲ್ ಶುರು ಮಾಡ್ಕೊಂಡು ಅದ್ರಲ್ಲಿ ಮಾಡ್ಲಿ ನ್ಯೂಸ್ ಚಾನೆಲ್ ಅಂತ ಹೆಸರು ಗಂಡ ಹೆಂಡತಿ ಕಲಹ ಯಾರೋ ಹೀರೋ ಕಿತ್ತಾಡೋದು ಯಾರೋ ಬೇರೆ ಯಾರೋ ಕಿತ್ತಾಡೋದು ಯೂಸ್ಲೆಸ್ ನ ತೋರ್ಸ್ಕೊಂಡು ಕೂತ್ಕೊಂಡ್ರೆ ಯಾವುದೇ ವ್ಯಕ್ತಿಗೂ ಅದರಿಂದ ಉಪಯೋಗ ಇಲ್ಲ ಇಪ್ಪತ್ತೈದು ಚಾನೆಲ್ ಇದೆ ನ್ಯೂಸ್ ಚಾನೆಲ್ ಸೊ ದೇ ಆರ್ ರನ್ನಿಂಗ್ ಬಿಹೈಂಡ್ ಟಿ ಆರ್ ಪಿ ನೋಡ್ತೀವಿ ಅದನ್ನ ನೆಕ್ಸ್ಟ್ ಸ್ಲೈಡ್ ಅಲ್ಲಿ ನೋಡ್ತೀವಿ ಸೊ ಇದೊಂದು ಇಂಪಾರ್ಟೆಂಟ್ ಯೂಸ್ ಆಗಿರೋದನ್ನ ತೋರಿಸಿ ಮನುಷ್ಯರಿಗೆ ಗೆ ಯೂಸ್ ಆಗಿರೋದನ್ನ ತೋರಿಸಿ ನಾನ್ಸೆನ್ಸ್ ಎಲ್ಲ ತೋರಿಸ್ಬೇಡಿ ಅಂತ ಪ್ಲಾಟ್ಫಾರ್ಮ್ ಫಾರ್ ಡಿಬೇಟ್ ಚರ್ಚೆಗೆ ವೇದಿಕೆ ಈ ಡಿಬೇಟ್ ಅಂದ್ರೂ ಅರ್ಥ ಏನು ಅಂದ್ರೆ ಮಾಧ್ಯಮಕ್ಕೆ ಡಿಬೇಟ್ ಅಂತ ಬಂದಿದ್ ಯಾವಾಗ ಅಂದ್ರೆ ಯಾವ್ದಾದ್ರು ಒಂದು ವಿಷಯ ಸಮಾಜದಲ್ಲಿ ನಡೀತಿರೋ ಕೋವಿಡ್ ಇರ್ಬೋದು ಇಲ್ಲ ಏನಾದ್ರು ಎಜುಕೇಶನ್ ಬಗ್ಗೆ ಇರ್ಬೋದು ಆಡಳಿತದಲ್ಲಿ ಏನಾದ್ರು ಸ್ವಲ್ಪ ತೊಂದರೆ ಆಗಿದೆ ಏನಾದ್ರೂ ಬಗ್ಗೆ ಇರ್ಬೋದು ಇಂಡಿಯಾ ಮುಂದುವರಿಯೋ ಬಗ್ಗೆ ಇರ್ಬೋದು ಏನೇ ಕನ್ನಡ ಭಾಷೆ ಬಗ್ಗೆ ಇರ್ಬೋದು ಇಂಥ ಒಳ್ಳೊಳ್ಳೆ ಟಾಪಿಕ್ ತಗೊಂಡು ವಿದ್ವಾಂಸರನ್ನ ಜ್ಞಾನಿ ಇರೋರ್ನ ಕರ್ಕೊಂಬಂದಲ್ಲಿ ಕೂರಿಸಿ ಅವ್ರ ಹತ್ರ ಡಿಬೇಟ್ ಮಾಡಿ ಹೆಲ್ತಿ ಡಿಬೇಟ್ ಡಿಬೇಟ್ ಅಂದ್ರೆ ಒಬ್ರು ಮಾತಾಡ್ಬಿಟ್ಟು ಆದ್ಮೇಲೆ ಇನ್ನೊಬ್ರು ಮಾತಾಡಿ ಅದ್ರ ಬಗ್ಗೆ ಒಪಿನಿಯನ್ ಕೊಡೋದು ಇವಾಗ ನಮ್ಮವ್ರು ಮಾಡ್ತಾರೆ ಯೂಸ್ಲೆಸ್ ಡಿಬೇಟ್ಸ್ ಕೆಲವೊಂದು ಕೆಲವು ಮಾಧ್ಯಮ ಯಾಕಂದ್ರೆ ಏನೇ ಹೇಳಿದ್ರು ಕೆಲವು ಕೆಲವೊಂದು ಕೆಲವು ಮಾಧ್ಯಮ ಅಂತ ಸೇರಿಸ್ಕೊಬಿಡಿ ಇಲ್ಲ ಎಲ್ಲಾರ್ಗೂ ಹೇಳೋದೆ ಅನ್ನೋಂಗ ಆಗ್ಬಿಡುತ್ತೆ ಸೊ ಕೆಲವು ಮಾಧ್ಯಮಗಳು ಏನ್ಮಾಡ್ತಾರೆ ಡಿಬೇಟ್ ಪದ ಅರ್ಥನೇನೂ ಓಪನ್ ಮಾಡ್ಬಿಡಿ ಜೋರ ಕಿರಿಚಾಡೋದು ಯಾರ ವಾಯ್ಸ್ ಜಾಸ್ತಿ ಇರುತ್ತೆ ಅವ್ರು ಹೇಳೋದು ಕರೆಕ್ಟು ಯಾರ ವಾಯ್ಸ್ ಕಮ್ಮಿ ಇರುತ್ತೆ ಅವ್ರು ಹೇಳೋದು ತಪ್ಪು ಯಾರು ಜಾಸ್ತಿ ಇಂಗ್ಲಿಷ್ ಅಲ್ಲಿ ಮಾತಾಡ್ತಾರೆ ಅವ್ರು ಹೇಳೋದ್ ಕರೆಕ್ಟ್ ಯಾರು ಕಮ್ಮಿ ಇಂಗ್ಲಿಷ್ ಅಲ್ಲಿ ಮಾತಾಡ್ತಾರೆ ಅವ್ರು ಹೇಳೋದ್ ತಪ್ಪು ಯಾರು ಆಂಕರ್ ಮಾತಾಡೋದೆಲ್ಲ ಕರೆಕ್ಟ್ ಅಲ್ಲಿ ಬಂದಿರೋ ಗೆಸ್ಟ್ ಮಾತಾಡೋದು ತಪ್ಪು ಈ ತರ ಯೂಸ್ಲೆಸ್ ಡಿಬೇಟ್ಸ್ ಅಲ್ಲ ಇದು ನಾನ್ ಸೆನ್ಸ್ ಇರಬೇಕು ಸ್ವಲ್ಪ ಮೀನಿಂಗ್ಫುಲ್ ಸೆನ್ಸ್ ಇರೋಂತ ಒಳ್ಳೆ ಡಿಬೇಟ್ಗೆ ಮೀಡಿಯಾ ಒನ್ ಪ್ಲಾಟ್ಫಾರ್ಮ್ ಬ್ರಿಡ್ಜ್ ಸಿಟಿಸನ್ಸ್ಗೆ ಮತ್ತು ಗವರ್ಮೆಂಟ್ಗೆ ಒಂದು ಸೇತುವೆ ಆಗಿ ಮೀಡಿಯಾ ಕೆಲಸ ಮಾಡುತ್ತೆ ನಾವ್ ಗೋರ್ಮೆಂಟ್ ಹೋಗಿ ದಿನಾನಂದ ವಿಧಾನಸೌಧದಲ್ಲಿ ಏನ್ ಕೆಲಸ ನಡೀತಿದೆ ಅವ್ರು ಏನ್ ಸೆಷನ್ ಅಲ್ಲಿ ಏನ್ ಮಾಡ್ತಾ ಇದಾರೆ ಇಲ್ಲಿ ಯಾವ ಇನಾಗ್ರೇಷನ್ ಆಯ್ತು ಅದೇನು ತಿಳ್ಕೊಳಕಾಗಲ್ಲ ಸೇತುವೆ ಆಗಿ ಮೀಡಿಯಾ ಕೆಲಸ ಮಾಡುತ್ತೆ ಒಂದು ಮೀಡಿಯಾ ಒಂದು ಆದರ್ಶ ಮಾಧ್ಯಮ ಯಾವ ತರ ಇರ್ಬೇಕು ಅಂದ್ರೆ ಅವರು ಖಾಸಗಿ ಮಾಧ್ಯಮ ಆಗಿರ್ಲಿ ಸರ್ಕಾರದ ಧನ ಸಹಾಯದಿಂದ ಆಗಿರ್ಲಿ ಯಾರ ಮೇಲೂ ಅವಲಂಬಿತ ಆಗ್ಬಾರ್ದು ಹಾನೆಸ್ಟ್ ಆಗಿರ್ಬೇಕು ಪ್ರೊವೈಡಿಂಗ್ ದಿ ಪೀಪಲ್ ವಿತ್ ಹಾನೆಸ್ಟ್ ಅಂಡ್ ಇಂಪಾರ್ಷಿಯಲ್ ಇನ್ಫಾರ್ಮೇಶನ್ ಜನರಿಗೆ ಪ್ರಾಮಾಣಿಕ ಮತ್ತು ನಿಷ್ಪಕ್ಷಪಾತ ಮಾಹಿತಿಯನ್ನು ಒದಗಿಸ್ಬೇಕು ಅದು ನಿಜವಾದ ಮಾಧ್ಯಮ ಅಂತ ಕಟ್ಸ್ಕೊಳುತ್ತೆ ಅಷ್ಟೇ ಅಲ್ಲ ಹಗರಣಗಳನ್ನ ಹಗರಣ ಏನೇನಾಗುತ್ತೆ ಸ್ಕ್ಯಾಮು ಅದನ್ನೆಲ್ಲ ಎಕ್ಸ್ಪೋಸ್ ಮಾಡಬೇಕು ತೆರೆ ಹಿಂದೆ ಏನೇನು ಸ್ಕ್ಯಾಮ್ ನಡೀತದೆ ಅದನ್ನ ತೆರೆ ಮುಂದೆ ತಂದು ಜನರಿಗೆ ತೋರಿಸ್ಬೇಕು ಇವಾಗೆಲ್ಲ ಎಷ್ಟು ಸ್ಕ್ಯಾಮ್ ನೋಡ್ತೀರಾ ಜಸ್ಟ್ ಯೋಚನೆ ಮಾಡಿ ನೋಡಿ ರೀಸೆಂಟ್ ಆಗಿ ಒನ್ ಇಯರ್ ಅಲ್ಲಿ ಎಷ್ಟು ಸ್ಕ್ಯಾಮ್ನ ನೀಟಿವಿ ನೋಡಿದ್ರಿ ಯಾರೂ ಇವಾಗ ಸ್ಕ್ಯಾಮ್ನ ಆಚೆ ತರ್ತಿಲ್ಲ ಎಕ್ಸ್ಪೋಸ್ ಮಾಡ್ತಾ ಇಲ್ಲ ಮುಂಚೆ ಒಂದು ಇಲ್ಲ ಎರಡು ನ್ಯೂಸ್ ಚಾನೆಲ್ ಇದ್ದಾಗ ವೇಷವಾಟಿಕೆ ಇರ್ಬೋದು ಡ್ರಗ್ ಇರ್ಬೋದು ಲಂಚದಿರ್ಬೋದು ಎಲ್ಲನೂ ಎಕ್ಸ್ಪೋಸ್ ಮಾಡ್ತಿದ್ರು ಟ್ರಾಫಿಕ್ ಲಂಚ ಇರ್ಬೋದು ಎಲ್ಲನೂ ಎಕ್ಸ್ಪೋಸ್ ಮಾಡ್ತಿದ್ರು ಇವಾಗ ಎಲ್ಲ ಬಯಾಸ್ಟ್ ಮಾಧ್ಯಮ ಹೇಳೋದ್ನಲ್ಲ ಪಾರದರ್ಶಕ ಇಲ್ಲ ಇವಾಗ ಆ ತರ ಆಗಿ ಇವಾಗ ಸ್ಕ್ಯಾಮ್ ಯಾರೂನು ಎಕ್ಸ್ಪೋಸೇ ಮಾಡ್ತಿಲ್ಲ ಇವರುನು ಸ್ಕ್ಯಾಮ್ ಅಲ್ಲಿ ಇನ್ವಾಲ್ವ್ ಆಗಿ ಹೇಳೋದ್ನಲ್ಲ ಕೆಲವು ಮಾಧ್ಯಮ ಇನ್ವಾಲ್ವ್ ಆಗಿ ಮುಂದೆ ಸಾಕ್ತಿದೆ ಹೊರತು ಸ್ಕ್ಯಾಮ್ ಎಲ್ಲ ಕೆಲವು ಮಾಧ್ಯಮ ಇವಾಗ ತಗೊಂತಿದ್ದಾರೆ ಸ್ಕ್ಯಾಮ್ ಎಕ್ಸ್ಪೋಸ್ ಮಾಡ್ತಾ ಇದೆ ಕೆಲವು ಮಾಧ್ಯಮಗಳು ಮೋಸ್ಟ್ ಆಫ್ ದಿ ಮಾಧ್ಯಮ ಮಾಡ್ತಾ ಇಲ್ಲ ಅದೊಂದು ಪಾಯಿಂಟ್ ನ ನೀವು ಬರೀಬಹುದು ಇಂಪ್ಯಾಕ್ಟ್ ಆಫ್ ಮೀಡಿಯಾ ಮಾಧ್ಯಮದ ಪ್ರಭಾವ ಇಷ್ಟು ಏನ್ ನೋಡಿದ್ವಿ ನಾವು ರೋಲ್ ಆಫ್ ಮೀಡಿಯಾ ನೋಡಿದ್ವಿ ಮಾಧ್ಯಮದ ಪ್ರಭಾವ ಜನರ ಮೇಲೆ ಹೇಗಿದೆ ತುಂಬಾ ಮೇಜರ್ ಆಸ್ಪೆಕ್ಟ್ ಇದು ನ್ಯೂಸ್ ಚಾನೆಲ್ ನ ಜನರು ತುಂಬಾ ನೋಡೋದ್ರಿಂದ ಇದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಇವಾಗ ನೋಡಿಯೋ ದಿ ಗ್ರೇಟ್ ಡಾಕ್ಟರ್ ಎ ಪಿ ಜೆ ಅಬ್ದುಲ್ ಕಲಾಂ ನಮ್ಮ ಫಾರ್ಮರ್ ಪ್ರೆಸಿಡೆಂಟ್ ಮಾಜಿ ರಾಷ್ಟ್ರಪತಿಗಳು ಒಂದು ಒಳ್ಳೆ ಸೆಂಟೆನ್ಸ್ ಹೇಳ್ತಾರೆ ಮಾಧ್ಯಮದ ಬಗ್ಗೆ ಏನಂತಾರೆ ಅಂದ್ರೆ ಅವರನ್ನು ಕ್ವಶನ್ ಮಾಡ್ತಾರೆ ವೈ ಈಸ್ ದಿ ಮೀಡಿಯಾ ಹಿಯರ್ ಸೋ ನೆಗೆಟಿವ್ ಇಲ್ಲಿ ನಮ್ಮ ಮಾಧ್ಯಮಗಳು ಏಕೆ ಇಷ್ಟು ನಕಾರಾತ್ಮಕವಾಗಿವೆ ಯಾಕೆ ಬರೀ ನೆಗೆಟಿವ್ ಪಾಯಿಂಟ್ಸ್ ತೋರ್ಸ್ತೀರಾ ಏಂತಿಕೆ ಒಳ್ಳೆ ಪಾಯಿಂಟ್ಸ್ ಪಾಸಿಟಿವ್ ಏನಂತ ತೋರಿಸಲ್ಲ ಕೋವಿಡ್ ಜಾಸ್ತಿ ಆಗದ್ನೇತ ತೋರ್ಸ್ತೀರಾ ಕಮ್ಮಿ ಏನ್ ತೋರ್ಸಲ್ಲ ಅಣ್ಣ ಅಣ್ಣ ತಮ್ಮನ್ನ ಆಸ್ತಿಗೋಸ್ಕರ ಕೊಲೆ ಮಾಡಿ ತೋರ್ಸ್ತೀರಾ ಅವ್ರಿಬ್ರು ಚೆನ್ನಾಗಿರೋದ್ನೇ ಯಾಕೆ ತೋರ್ಸಲ್ಲ ಇಬ್ರು ಹೀರೋ ಯಾರೋ ಹೀರೋ ಹೀರೋಸ್ ಯಾರೋ ಕಿತ್ತಾಡೋದನ್ನ ತೋರ್ಸ್ತೀರಾ ಇಬ್ರು ಚೆನ್ನಾಗಿ ಒಂದ್ ಫಂಕ್ಷನ್ ನ ಅಟೆಂಡ್ ಮಾಡಿರೋದ್ನ ಯಾಕೆ ತೋರ್ಸಲ್ಲ ಬರೀ ನೆಗೆಟಿವ್ ಮೇಲೆ ಯಾಕೆ ಫೋಕಸ್ ಮಾಡ್ತೀರಾ ಯಾರೋ ಒಬ್ಬ ರೈತ ಆತ್ಮಹತ್ಯೆ ಮಾಡ್ಕೊಂಡ ಯಾರೋ ಒಬ್ಬ ಹುಡ್ಗಿ ಕೊಲೆ ಆದ್ಲು ಈ ನ್ಯೂಸ್ ತೋರ್ಸ್ಬೇಕು ನಿಜ ಬರೀ ನೆಗೆಟಿವ್ ಆಗಿ ತೋರಿಸ್ತೀರಾ ಕೊಲೆ ಆಗೋದು ಕಳ್ತನ ಆಗೋದು ಚೈನ್ ಸ್ನ್ಯಾಚಿಂಗ್ ಆಗೋದು ಅಲ್ಲಿ ಯಾವುದೋ ಶೂಟ್ ಔಟ್ ಆಗೋದು ಪಾಸಿಟಿವ್ ತೋರಿಸ್ಬೋದಲ್ಲ ಪಾಸಿಟಿವ್ ಮೇಲೆ ಮೀಡಿಯಾ ಕಾನ್ಸಂಟ್ರೇಟ್ ಮಾಡ್ತಿಲ್ಲ ಅಂತ ಎ ಪಿ ಜೆ ಅಬ್ದುಲ್ ಕಲಾಂ ಅವರು ಅವಾಗ್ಲೇ ಹೇಳಿದ್ರು ಏಂತ್ ಮೇಲೆ ಫೋಕಸ್ ಮಾಡ್ತಾರೆ ಅವರು ಅಂತ ದಿ ಇನ್ ದಿಸ್ ಇಂಡಸ್ಟ್ರಿ ಫೋಕಸ್ ಆಸ್ ಒನ್ಲಿ ಆನ್ ತ್ರೀ ಮೇಜರ್ ನ್ಯೂಸ್ ಪೊಲಿಟಿಕ್ಸ್ ಸ್ಪೋರ್ಟ್ಸ್ ಎಂಟರ್ಟೈನ್ಮೆಂಟ್ ಕಲಾಂ ಅವ್ರು ಹೇಳಿದ್ದು ಮಾಧ್ಯಮ ತುಂಬಾ ನಕಾರಾತ್ಮಕ ವಿಷಯಗಳ ಬಗ್ಗೆ ಕಾನ್ಸಂಟ್ರೇಟ್ ಮಾಡ್ತಾರೆ ಅಷ್ಟೇ ಅಲ್ಲ ಅವರ ಏನು ಮಾಡ್ತಾರೆ ರಾಜಕೀಯ ಕ್ರೀಡೆ ಮತ್ತು ಮನರಂಜನೆ ಏನೇನು ನ್ಯೂಸ್ ಕೊಡ್ತಾರೆ ಬರೀ ಈ ಮೂರು ಫೀಲ್ಡ್ಗೆನೇನೆ ಕೊಡ್ತಾರೆ ಯಾಕೆ ಎಜುಕೇಶನ್ ಇಲ್ವಾ ಎಜುಕೇಶನ್ ಫೀಲ್ಡ್ ಕೊಡ್ಬೋದು ಫಾರ್ಮಿಂಗ್ ಕೊಡ್ಬೋದು ಅಗ್ರಿಕಲ್ಚರ್ ಕೊಡ್ಬೋದು ಏನೇನೋ ಇದೆ ಎಲ್ಲ ಬಿಟ್ಟು ಕ್ರೀಡೆ ಸೊ ಇದು ಈ ಥರ ಆಗ್ತಾ ಇರೋದಕ್ಕೆ ಮಾಧ್ಯಮ ರೀಸನ್ ಯಾರು ನಾವೇ ದಿ ಸಿಟಿಜನ್ಸ್ ಆರ್ ದಿ ರೀಸನ್ ಏನ್ ಮಾಧ್ಯಮ ನೆಗೆಟಿವ್ ಕಡೆ ಓಡ್ತಾ ಇದೆ ಏಂತಿಕೆ ಮಾಧ್ಯಮ ಈ ಮೂರು ಬಗ್ಗೆ ಕಾನ್ಸಂಟ್ರೇಟ್ ಮಾಡ್ತಿದೆ ಎಲ್ಲಾ ಅದಕ್ಕೂ ಕಾರಣ ನಾವೇನೇನೆ ಏನಂತಕ್ಕೆ ಒಂದು ಎಕ್ಸಾಂಪಲ್ ಹೇಳ್ತೀನಿ ಯೂಟ್ಯೂಬ್ ಅಲ್ಲಿ ಎರಡು ವಿಡಿಯೋ ನೋಡ್ತೀರಾ ಒಂದು ವಿಡಿಯೋದು ಟೈಟಲ್ ಆಗಿರುತ್ತೆ ರಾಸಾಯನಿಕವಾಗಿ ತರಕಾರಿಗಳನ್ನು ಬೆಳೆಯುವುದು ಹೇಗೆ ಏನು ರಾಸಾಯನಿಕವಾಗಿ ತರಕಾರಿ ಬೆಳೆಯುವುದು ಹೇಗೆ ಇನ್ನೊಂದು ವಿಡಿಯೋ ಟೈಟಲ್ ಆಗಿರುತ್ತೆ ಸ್ಯಾಂಡಲ್ವುಡ್ ಅಲ್ಲಿ ನಿಜವಾದ ಬಾಸ್ ಯಾರು ಎಂದು ಖಾತರಿ ಆಯಿತು ಬಾಸ್ಗಳ ಜಗಳ ಅಂತ್ಯ ಎರಡು ವಿಡಿಯೋ ಒಂದು ರಾಸಾಯನಿಕ ಬಗ್ಗೆ ಇನ್ನೊಂದು ಸ್ಯಾಂಡಲ್ವುಡ್ ಅಲ್ಲಿ ನಿಜವಾದ ಬಾಸ್ ಯಾರು ಜನ್ ರಾಸಾಯನಿಕ ಬಗ್ಗೆ ಇರೋ ವಿಡಿಯೋಗೆ ಒಂದೂವರೆ ಸಾವಿರ ವ್ಯೂಸು ಈ ಬಾಸ್ ಜಗಳ ಅಂತ ಯಾವ್ದು ಹೇಳುದ್ನಲ್ಲ ಅದಕ್ಕೆ ಒನ್ ಮಿಲಿಯನ್ ಹತ್ತು ಲಕ್ಷ ವ್ಯೂಸ್ ಸೊ ನೀವೇ ಥಿಂಕ್ ಮಾಡಿ ನೀವೇ ನ್ಯೂಸ್ ಚಾನೆಲ್ ಆಗಿದ್ರೆ ಯಾವ ವಿಡಿಯೋನ ಮತ್ತೆ ಮತ್ತೆ ಜಾಸ್ತಿ ಮಾಡ್ತೀರಾ ಸೊ ಡಿಸೈಡ್ ಮಾಡ್ತೀರಾ ಸೊ ಜನರು ಏನ್ ಮಾಡ್ತಾ ಇದ್ದಾರೆ ನಾನು ಈ ತರ ಜಗಳ ಆಡೋದು ಅವರು ಇವರು ಸ್ಯಾಂಡಲ್ವುಡ್ ಅಲ್ಲಿ ಜಗಳ ಆಡೋದನ್ನ ಜಾಸ್ತಿ ಒನ್ ಮಿಲಿಯನ್ ಜನ ನೋಡಿದಾರೆ ಈ ರಾಸಾಯನಿಕ ಇದನ್ನೆಲ್ಲ ಒಂದ್ ಸಾವಿರ ಜನ ನೋಡಿದಾರೆ ಸೊ ಏನ್ ಮಾಡ್ತಾನ ಅವಾಗ ಅವನು ಯೂಸ್ ಆಗೋದ್ ಏನೇನ್ ರಾಸಾಯನಿಕ ಅದು ಇದು ಏನ್ ನಿಜವಾಗ್ಲೂ ಜನರು ಉಪಯೋಗ ಆಗುವಂತದ್ನ ಕಮ್ಮಿ ಮಾಡಿ ಇಂಥ ಜಗಳಗಳು ಈ ತರ ಕಾಂಟ್ರವರ್ಸಿಸ್ಗಳು ಇಂಥ ನ್ಯೂಸ್ನೆಲ್ಲ ಜಾಸ್ತಿ ಮಾಡ್ತಾರೆ ಸೊ ವರ್ಕ್ ಆಗೋದೆ ಹಾಗೆ ಮಾಧ್ಯಮ ಸೊ ಅವರು ಉಳ್ಕೋಬೇಕು ಅಂದ್ರೆ ವರ್ಕ್ ಆಗೋದ್ ಹಂಗೆ ಸೊ ಇಲ್ಲಿ ಏನ್ ಅಗತ್ಯ ಇದೆ ನಾವು ಜನಗಳು ಚೇಂಜ್ ಆಗ್ಬೇಕು ಒಳ್ಳೆ ಕಂಟೆಂಟ್ ನ ನೋಡ್ಬೇಕು ಒಳ್ಳೆ ಕಂಟೆಂಟ್ ನ ನೋಡಬಾರ್ದು ಅವಾಗ ಅವ್ರಿಗೆ ಒಳ್ಳೆ ಕಂಟೆಂಟ್ನೇ ನಾವು ಕೊಡ್ಬೇಕು ಅನ್ನೋ ಪ್ರಜೆ ಸೃಷ್ಟಿ ಆಗುತ್ತೆ ಸೊ ಫಾರ್ ಎಕ್ಸಾಂಪಲ್ ನಾನು ಎಕ್ಸಾಂಪಲ್ ಕೊಡ್ತೀನಿ ನೋಡಿ ನನ್ನ ಚಾನಲಲ್ಲಿ ಹಿಸ್ಟ್ರಿ ವಿಡಿಯೋಸ್ ಇದೆ ಜಿಯೋಗ್ರಫಿ ವಿಡಿಯೋಸ್ ಇದೆ ಎಸ್ ಎ ವಿಡಿಯೋಸು ಇದೆ ಎಸ್ ಎಸ್ಗೆ ತುಂಬ ರಿಕ್ವೆಸ್ಟ್ ಬರ್ತಿದೆ ಎಸ್ ಎಗೆ ತುಂಬಾ ರೆಸ್ಪಾನ್ಸ್ ಚೆನ್ನಾಗಿ ಬರ್ತಿದೆ ಸೊ ನಾನು ಪಾಸ್ಟ್ ಒನ್ ಮಂತಿಂದ ಹಿಸ್ಟ್ರಿ ವಿಡಿಯೋಸ್ ಮಾಡಿಲ್ಲ ಹಿಸ್ಟ್ರಿ ವೀಡಿಯೋಸಿಗೆ ಜಾಸ್ತಿ ಡಿಮ್ಯಾಂಡ್ ಇಲ್ಲ ಅಂತ ಎಸ್ ಎ ನ ಜಾಸ್ತಿ ಮಾಡ್ತಿದ್ದೀನಿ ಸೊ ಈ ಲಾಸ್ ಎಲ್ಲನೂ ಇಟ್ಸ್ ಆಲ್ ಡಿಪೆಂಡ್ಸ್ ಆನ್ ಯು ಎಲ್ಲನೂ ಮೇಲೆ ಡಿಸೈಡ್ ಆಗುತ್ತೆ ನೀವು ಯಾವುದನ್ನು ಜಾಸ್ತಿ ಇಷ್ಟಪಡ್ತೀರಾ ಆ ಕಂಟೆಂಟ್ ಅಷ್ಟೇ ಎಕ್ಸೆಸಿವ್ ಕವರ ಎಕ್ಸೆಸಿವ್ ಕವರೇಜ್ ಆಫ್ ಹೈಪ್ ಅಂಡ್ ಸೆನ್ಸಿಟಿವ್ ನ್ಯೂಸ್ ಹ್ಯಾಡ್ಲೆಟ್ ಟು ಕಮ್ಯೂನಲ್ ರಿಯಾರ್ಡ್ಸ್ ಅಮು ಗಲಭೆಗೆ ಮಾಧ್ಯಮದ ಕೆಲವು ವರದಿಗಳು ಕಾರಣವಾಗ್ತವೆ ಯಾವ ತರ ಒಬ್ಬ ಅಂಗಡಿಗೆ ಅಂಗಡಿಗೆ ಹೋಗ್ತಾನೆ ಒಬ್ಬ ಗಿರಾಕಿ ಹೋಗ್ತಾನೆ ಅಂಗಡಿ ಮಾಲೀಕಗೆ ಹೊಡಿತಾನೆ ಅಂತ ಅಂತ ಇಟ್ಕೊಳ್ಳಿ ನ್ಯೂಸ್ ಏನಿರಬೇಕು ಅಂಗಡಿಗೆ ಬಂದ ಗಿರಾಕಿಯಿಂದ ಅಂಗಡಿ ಮಾಲೀಕನ ಮೇಲೆ ಹಲ್ಲೆ ಇದು ನ್ಯೂಸ್ ಏನ್ ಪ್ರಸಾರ ಆಗುತ್ತೆ ಏನ್ ಟೆಲಿಕಾಸ್ಟ್ ಆಗುತ್ತೆ ಅಂಗಡಿಗೆ ಬಂದ ಮುಸ್ಲಿಂ ಯುವಕನಿಂದ ಹಿಂದೂ ಅಂಗಡಿ ಮಾಲೀಕನ ಮೇಲೆ ಹಲ್ಲೆ ಎಷ್ಟು ಡಿಫ್ರೆನ್ಸ್ ಆಯ್ತಲ್ಲ ಸೆಂಟೆನ್ಸು ಗಿರಾಕಿಯಿಂದ ಮಾಲೀಕನ ಮೇಲೆ ಹಲ್ಲೆ ಅನ್ನೋಕ್ಕು ಹಿಂದೂ ಗಿರಾಕಿಯಿಂದ ಮುಸ್ಲಿಂ ಮಾಲೀಕ ಮೇಲೆ ಅಲ್ಲೆ ಹಲ್ಲೆ ಅನ್ನೋಕು ಇದು ಕೋಮು ಗಲಭೆಗೆ ಕಾರಣವಾಗ್ತದೆ ಎಕ್ಸಲೆಂಟ್ ಪ್ರೋಗ್ರಾಮ್ಸ್ ಲೈಕ್ ಲೈಫ್ ಸ್ಟೋರಿ ಆಫ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಇವಾಗ ನೋಡಿ ಒಂದು ಚಾನೆಲ್ ಅಲ್ಲಿ ಪ್ರಸಾರವಾಯಿತು ಅಂಬೇಡ್ಕರ್ ಅವ್ರ ಲೈಫ್ ಸ್ಟೋರಿ ಇಂಥದ್ನೆಲ್ಲ ತುಂಬ ಯೂಸ್ ಬರೀ ನೆಗೆಟಿವ್ ಬರೋಕ್ಕಾಗಲ್ಲ ಪಾಸಿಟಿವ್ನು ಬರೀಲೇಬೇಕು ನಾವು ಇಂಥದ್ನೆಲ್ಲ ಜಾಸ್ತಿ ಈ ತರ ಪ್ರೋಗ್ರಾಮ್ಸ್ ತಗೋ ಬಂದ್ರೆ ಯೂತ್ಗು ಇನ್ಸ್ಪೈರ್ ಆಗುತ್ತೆ ಈ ಬೆಳೀತಾ ಇರೋ ಮಕ್ಳಿಗೂ ಯೂಸ್ ಆಗುತ್ತೆ ನಿರ್ಭಯ ಗ್ಯಾಂಗ್ರೇಪ್ ಕೇಸ್ ಆಗಿರ್ಬೋದು ಕರಪ್ಷನ್ ಕೇಸ್ ಆಗಿರ್ಬೋದು ತುಂಬ ಕೇಸ್ಗಳು ಮಾಧ್ಯಮದಲ್ಲಿ ಹೈಲೈಟ್ ಆದ್ಮೇಲೆ ನೆನೇ ಅದು ಕೊನೆಗೊಳ್ತು ಒಂದು ಅದಕ್ಕೆ ಒಂದು ಸೂಟೇಬಲ್ ಜಡ್ಜ್ಮೆಂಟ್ ಬಂತು ಈ ತರ ಆಗಬಾರ್ದು ಎಲ್ಲ ಕೇಸ್ಗಳಿಗೂ ಈಕ್ವಲ್ ಆಗಿರಬೇಕು ಎಲ್ಲಾ ಕೇಸ್ಗಳಿಗೂನು ಆಗೇನೆ ಸೊಲ್ಯೂಷನ್ ಸಿಗಬೇಕು ಅನ್ನೋದು ಇಂಪಾರ್ಟೆಂಟ್ ಆಗಿರುತ್ತೆ ನೆಕ್ಸ್ಟ್ ಏನಂದ್ರೆ ಟ್ವೆಂಟಿ ಫೋರ್ ಬಾರ್ ಸೆವೆನ್ ನ್ಯೂಸ್ ಚಾನೆಲ್ ಹೆಲ್ಪ್ ಪೀಪಲ್ ಇನ್ ಸ್ಟೇಯಿಂಗ್ ಅವೇರ್ ಆಫ್ ಹ್ಯಾಪನಿಂಗ್ಸ್ ಅರೌಂಡ್ ದಿ ವರ್ಡ್ಸ್ ಇದು ಒಂದು ಪಾಸಿಟಿವ್ ಟ್ವೆಂಟಿ ಫೋರ್ ಬಾರ್ ಸೆವೆನ್ ನ್ಯೂಸ್ ಇರುತ್ತೆ ಮುಂಚೆ ತರ ಏಟ್ ಓ ಕ್ಲಾಕ್ ಗೆ ನ್ಯೂಸ್ ವೇಟ್ ಮಾಡಬೇಕು ಅಂತ ಏನು ಇಲ್ಲ ಇನ್ನೊಂದ್ ಏನಂದ್ರೆ ಮುಂಚೆ ಆದರೆ ಪೀಪಲ್ ವರ್ ಇಂಟ್ರೆಸ್ಟೆಡ್ ಇನ್ ವಾಚಿಂಗ್ ನ್ಯೂಸ್ ಇವಾಗ ಸ್ವಲ್ಪ ವರ್ಷಗಳ ಹಿಂದೆ ಹೋದ್ರೆ ಜನಕ್ಕೆ ಅಷ್ಟು ನ್ಯೂಸ್ ಬಗ್ಗೆ ಇಂಟ್ರೆಸ್ಟ್ ಇರ್ಲಿಲ್ಲ ಟಿವಿ ನ್ಯೂಸ್ ನೋಡೋದೆಲ್ಲ ಇವಾಗ ಅಂದ್ರೆ ನ್ಯೂಸ್ ಚಾನೆಲ್ ನ ತುಂಬಾ ಎಂಟರ್ಟೈನ್ಮೆಂಟ್ ಚಾನೆಲ್ ಆಗು ಕನ್ವರ್ಟ್ ಆಗಿರೋದ್ರಿಂದ ತುಂಬಾ ಜನ ಆಸಕ್ತಿಯಿಂದ ನೋಡ್ತಾರೆ ಇದಾವಾಗ್ಲೇ ಹೇಳ್ದೆ ನಾನು ಏನ್ ಹೇಳ್ದೆ ನ್ಯೂಸ್ ಚಾನೆಲ್ ಕಾನ್ಸಂಟ್ರೇಟ್ ಮೇನ್ಲಿ ಆನ್ ನೆಗೆಟಿವ್ ನ್ಯೂಸ್ ಟ್ರಾಜಿಕ್ ಕ್ರೈಮು ಕ್ರೈಮ್ ಆಗೋದು ನೆಗೆಟಿವ್ ಬಗ್ಗೆನೇ ಜಾಸ್ತಿ ಕಾನ್ಸಂಟ್ರೇಟ್ ಮಾಡ್ತಾರೆ ಸ್ವಲ್ಪ ಪಾಸಿಟಿವ್ ಬಗ್ಗೆನೋರು ಕಾನ್ಸಂಟ್ರೇಟ್ ಮಾಡ್ಬೇಕು ಇಶ್ಯೂಸ್ ಆಫ್ ಮೀಡಿಯಾ ಮಾಧ್ಯಮದ ಸಮಸ್ಯೆಗಳು ಏನೇನು ಅಂತ ಇವಾಗ ಇಂಪ್ಯಾಕ್ಟ್ ನೋಡಿದ್ವಿ ಸಮಸ್ಯೆಗಳು ನಿಜವಾದ ಸಮಸ್ಯೆ ಏನಿವೆ ನಮ್ಮ ಭಾರತದ ಮಾಧ್ಯಮದಲ್ಲಿ ಏತ್ ನೋಡೋಣ ದಿ ಪ್ರೆಸ್ ಫ್ರೀಡಂ ಇಂಡೆಕ್ಸ್ ರಿಲೀಸ್ಡ್ ಬೈ ರಿಪೋರ್ಟರ್ಸ್ ವಿತೌಟ್ ಬಾರ್ಡರ್ಸ್ ಇವರು ಪ್ರೆಸ್ ಫ್ರೀಡಮ್ ಇಂಡೆಕ್ಸ್ ನ ವರದಿ ರಿಲೀಸ್ ಮಾಡ್ತಾರೆ ಈ ವರ್ಷದಲ್ಲೇ ಅದ್ರ ಪ್ರಕಾರ ಇಂಡಿಯಾ ನೂರ ಎಂಬತ್ತು ದೇಶದಲ್ಲಿ ಒನ್ ಫಾರ್ಟಿ ಟು ರ್ಯಾಂಕ್ ಇದೆ ತುಂಬಾ ಕಮ್ಮಿ ರ್ಯಾಂಕ್ ಏನಲ್ಲಿ ಮಾಧ್ಯಮ ಸ್ವಾತಂತ್ರ್ಯದಲ್ಲಿ ರ್ಯಾಂಕ್ ಬಂದಿರೋದು ಇಂಡಿಯಾದಲ್ಲಿ ಒನ್ ಫಾರ್ಟಿ ಟು ರ್ಯಾಂಕ್ ಹಂಗ್ ಮಾಧ್ಯಮಕ್ಕಷ್ಟೇ ಸ್ವಾತಂತ್ರ್ಯ ಇಲ್ಲ ನಮ್ಗೆ ತುಂಬಾ ಇಂಪ್ರೂವ್ ಆಗ್ಬೇಕು ಅಂತ ಅರ್ಥ ಇದೊಂದು ಸ್ಟಾಟಿಸ್ಟಿಕ್ಸ್ ಬರೀರೋ ಎಕ್ಸಾಮ್ ಅಲ್ಲಿ ತುಂಬಾ ಯೂಸ್ ಆಗುತ್ತೆ ಈ ತ್ರೀ ಪಾಯಿಂಟ್ಸ್ ಇದೆ ನೋಡಿ ಅಲ್ಟಿಮೇಟ್ ಪಾಯಿಂಟ್ಸ್ ಇದೆ ತುಂಬಾ ಯೂಸ್ಫುಲ್ ಪಾಯಿಂಟ್ಸ್ ಪ್ರಿಂಟ್ ಮೀಡಿಯಾ ರನ್ನಿಂಗ್ ಬಿಹೈಂಡ್ ಅಡ್ವರ್ಟೈಸ್ಮೆಂಟ್ ಬ್ರಾಡ್ಕಾಸ್ಟ್ ಮೀಡಿಯಾ ವಿ ರನ್ನಿಂಗ್ ಬಿಹೈಂಡ್ ಟಿ ಆರ್ ಪಿ ಸೋಷಿಯಲ್ ಮೀಡಿಯಾ ರನ್ನಿಂಗ್ ಬಿಹೈಂಡ್ ಫಾಲೋವರ್ಸ್ ಮುದ್ರಣ ಮಾಧ್ಯಮ ಜಾಹೀರಾತುಗಳ ಹಿಂದೆ ಪ್ರಸಾರ ಮಾಧ್ಯಮ ಟಿ ಆರ್ ಪಿ ಐ ಹಿಂದೆ ಸಾಮಾಜಿಕ ಮಾಧ್ಯಮ ಫಾಲೋವರ್ಸ್ ಗಳ ಹಿಂದೆ ಒಂದು ನ್ಯೂಸ್ ಪೇಪರ್ ಅಲ್ಲಿ ಇವಾಗ ಫ್ರಂಟ್ ಪೇಜ್ ಫುಲ್ ನ್ಯೂಸ್ ಒಂದೊಂದು ಲಕ್ಷ ಕೊಡ್ತಾರೆ ಫ್ರಂಟ್ ಪೇಜಲ್ಲಿ ನ್ಯೂಸ್ ಹಾಕ್ಸೋಕೆ ಒಂದು ಪೇಜ್ ಫುಲ್ಲು ಬೇಕು ಅಂದ್ರೆ ಅಡ್ವರ್ಟೈಸ್ಮೆಂಟು ಮೀಡಿಯಾ ಹೇಳೋದೇ ಬೇಡ ಸೋಷಿಯಲ್ ಮೀಡಿಯಾ ಫಾಲೋವರ್ಸ್ ಇದೆಲ್ಲ ಚೇಂಜ್ ಆಗಬೇಕು ಪೀಪಲ್ ಮೈಂಡ್ಸೆಟ್ ಟುವರ್ಡ್ಸ್ ಮೀಡಿಯಾ ಶುಡ್ ಚೇಂಜ್ ನಮ್ಮ ಮಾಧ್ಯಮದ ಕಡೆಗೆ ಜನರ ಮನೋಭಾವ ಕೂಡ ಬದಲಾಗಬೇಕು ಪೇಯ್ಡ್ ನ್ಯೂಸ್ ಅಡ್ವರ್ಟೋರಿಯಲ್ಸ್ ಅಂಡ್ ಫೇಕ್ ನ್ಯೂಸ್ ಆರ್ ಥ್ರೆಟ್ ಟು ಫ್ರೀ ಅಂಡ್ ಅನ್ಬಯಾಸ್ಡ್ ಮೀಡಿಯಾ ಏನೇನೋ ಫೇಕ್ ನ್ಯೂಸ್ ಬರ್ತಾ ಇರುತ್ತೆ ಅದನ್ನೆಲ್ಲ ಅವಾಯ್ಡ್ ಮಾಡಬೇಕು ಫೇಕ್ ನ್ಯೂಸ್ ಆಗಿರ್ಬೋದು ಯಾರೋ ಒಬ್ಬ ಬಯಾಸ್ಟ್ ಆಗಿರೋದು ಯಾರೋ ನಾನೊಬ್ಬ ಪಕ್ಷ ಆ ಪಕ್ಷ ಸಪೋರ್ಟ್ ಮಾಡೋದು ಅದೆಲ್ಲ ಕಮ್ಮಿ ಆಗಬೇಕು ಫೇಕ್ ನ್ಯೂಸು ರೀಸೆಂಟ್ ಆಗಿ ಯಾವ್ದು ಫೇಮಸ್ ಫೇಕ್ ನ್ಯೂಸ್ ಅಂದರೆ ಹೆಲಿಕಾಪ್ಟರ್ ಮನಿ ಒಂದು ಮಾಧ್ಯಮ ಏನ್ಮಾಡುತ್ತೆ ಹೆಲಿಕಾಪ್ಟರ್ ಇಂದ ಮನಿನ ಬಿಳಸ್ತಾರೆ ಪ್ರಧಾನಿ ಮಂತ್ರಿಗಳು ಅಂತ ಪ್ರಸಾರ ಮಾಡುತ್ತೆ ಹೆಲಿಕಾಪ್ಟರ್ ಮನಿ ಅನ್ನೋದು ಟರ್ಮ್ ಇರೋದು ನಿಜ ಆದ್ರೆ ಅವ್ರು ಪ್ರಸಾರ ಮಾಡಿದ್ದು ಸುಳ್ಳು ಆ ತರ ಇಲ್ಲ ಅದು ನಿಜವಾಗ್ಲು ಮೀಡಿಯಾ ಕ್ಯಾಂಡ್ ಲೈಟ್ ದಿ ಲೀಸ್ಟ್ ಇಂಪಾರ್ಟೆಂಟ್ ನ್ಯೂಸ್ ಅಂಡ್ ಸರ್ಪ್ರೈಸ್ ದಿ ಮೋಸ್ಟ್ ಇಂಪಾರ್ಟೆಂಟ್ ನ್ಯೂಸ್ ತುಂಬಾ ಇಂಪಾರ್ಟೆಂಟ್ ಪಾಯಿಂಟ್ ಇದು ಯಾವ್ದು ಬರೀರಿ ಬಿಡಿರಿ ಇದು ಬರೀಲೇಬೇಕು ಲೈಟ್ ದಿ ಲೀಸ್ಟ್ ಕಮ್ಮಿ ತುಂಬಾ ಯೂಸ್ಲೆಸ್ ಇಲ್ದಿರೋ ನ್ಯೂಸ್ ನ ಹೈಲೈಟ್ ಮಾಡ್ತಾರೆ ತುಂಬಾ ಯೂಸ್ಫುಲ್ ಇರೋ ನ್ಯೂಸ್ನ ಡಿಗ್ರೇಡ್ ಮಾಡ್ತಾರೆ ನಾಳೆನೇ ಲಾಸ್ಟ್ ಆಗಿರುತ್ತೆ ಯಾವುದೇ ಎಕ್ಸಾಮ್ಗೆ ಅಪ್ಲಿಕೇಶನ್ ಆಗೋಕ್ಕೆ ಅದನ್ನ ತೋರಿಸಿದ್ರೆ ಅಟ್ಲೀಸ್ಟ್ ಸ್ವಲ್ಪ ಸ್ಟೂಡೆಂಟ್ಸ್ಗಾದ್ರೂ ಹೆಲ್ಪ್ ಆಗುತ್ತೆ ಎಲ್ಲೋ ಯಾರೋ ಕಿತ್ತಾಡಿದ್ರು ಯಾರೋ ಯಾರಿಗೋ ಕೊಲೆ ಮಾಡ್ದ ಏನೋ ಆಯಿತು ಸದನದಲ್ಲಿ ಯಾರೋ ಯಾರಿಗೋ ಕಾಮಿಡಿ ಮಾಡಿದ್ರು ಲೀಸ್ಟ್ ಇಂಪಾರ್ಟೆಂಟ್ ನ್ಯೂಸ್ ನೋಡಿ ಬೆಸ್ಟ್ ಎಕ್ಸಾಂಪಲ್ಲು ರೀಸೆಂಟ್ ರೀಸೆಂಟಾಗಿ ಸದನ ನಡೀತು ಅಲ್ಲಿ ಯಾರು ಯಾರು ಕಾಮಿಡಿ ಮಾಡಿದ್ರು ಯಾರು ಯಾರು ಕಾಲು ಹೇಳಿದ್ರು ಅಂತ ವಿಡಿಯೋಸ್ ಬಂತು ಹೊರತು ಇಂಪಾರ್ಟೆಂಟ್ ಇಶ್ಯೂ ಏನು ಡಿಸ್ಕಸ್ ಮಾಡಿದ್ರು ಅಂತ ಬಂದಿಲ್ಲ ಸೊ ಜನರು ಕೂಡ ಇದನ್ನ ನೋಡಿಲ್ಲ ಇದನ್ನೇನೆ ಜಾಸ್ತಿ ನೋಡೋದು

ಐದು ಸಾವಿರದ ಒಂಬೈನೂರ ಕೋಟಿ ಫೈವ್ ತೌಸಂಡ್ ನೈನ್ ಹಂಡ್ರೆಡ್ ಕೋರ್ಸ್ ಕ್ರೋರ್ ಖರ್ಚು ಮಾಡಿದ್ದಾರೆ ಇದೊಂದು ಪಾಯಿಂಟ್ ಫಾರ್ಮರ್ಸ್ ಡೆತ್ ಇಗ್ನೋರ್ಡ್ ಫಾರ್ ಅ ಮೂವಿ ರಿಲೈಸ್ ಇಂಪಾರ್ಟೆಂಟ್ ಪಾಯಿಂಟ್ ಇದು ಒಬ್ಬ ರೈತ ಆತ್ಮಹತ್ಯೆ ಮಾಡಿಕೊಂಡಿರೋ ನ್ಯೂಸ್ಗಿಂತ ಒಂದು ಚಲನಚಿತ್ರ ಬಿಡುಗಡೆ ಆಗೋದು ಇಂಪಾರ್ಟೆಂಟ್ ವಿಚಿತ್ರ ಆರ್ ಪಿ ಸ್ಕ್ಯಾಮ್ ಇದು ಕರೆಂಟ್ ಅಫೇರ್ಸ್ ತುಂಬಾ ಇಂಪಾರ್ಟೆಂಟ್ ಬರೀಲೇಬೇಕು ಆರ್ ಪಿ ಸ್ಕ್ಯಾಮ್ ಅರ್ನಾಬ್ ಗೋಸ್ವಾಮಿ ಆ ಚಾನೆಲ್ ಮೇಲೆ ರೀಸೆಂಟ್ ಆಗಿ ಆಯ್ತು ಮುಂಬೈಲಿ ಟಾಪ್ ಕಾಪ್ ಆಗಿರ್ತಾರೆ ಪರಮೀರ್ ಸಿಂಗ್ ಅಂತ ಅವ್ರು ಅನೌನ್ಸ್ ಮಾಡ್ತಾರೆ ಟಿ ಆರ್ ಪಿನ ನ ಮ್ಯಾನುಲೇಟ್ ಮಾಡೋಕೆ ಒಂದು ಸ್ಕ್ಯಾಮ್ ನಡೀತಿದೆ ಅಂತ ಸ್ಕ್ಯಾಮ್ ಏನು ಅಂತ ಹೇಳ್ತೀನಿ ನೋಡ್ಕೊಳ್ಳಿ ಸ್ಕ್ಯಾಮ್ ರಿಪೋರ್ಟ್ ಆಗಿದೆ ಏನು ಅಂದ್ರೆ ರಿಪಬ್ಲಿಕ್ ಅವರು ಆಮೇಲೆ ಮತ್ತೆ ಎರಡು ಮರಾಠಿ ಚಾನೆಲ್ ಅವರು ಏನು ಮಾಡ್ತಾ ಇದ್ದಾರೆ ಅವರ ಚಾನೆಲ್ ಟಿ ಆರ್ ಪಿ ಇನ್ಕ್ರೀಸ್ ಮಾಡ್ಕೊಳಕ್ಕೆ ಟಿ ಆರ್ ಪಿ ಅಂದ್ರೆ ಟೆಲಿವಿಷನ್ ರೇಟಿಂಗ್ ಪಾಯಿಂಟ್ಸ್ ನಾವು ಆ ಚಾನೆಲ್ನ ಎಷ್ಟು ಎಷ್ಟು ಜನ ಆ ಚಾನೆಲ್ನ ನೋಡ್ತಾ ಇರ್ತಾರೆ ಅದ್ರ ಮೇಲೆ ಟಿ ಆರ್ ಪಿ ಇನ್ಕ್ರೀಸ್ ಆಗೋಕ್ಕೆ ಇತ್ತೆ ಇದನ್ನ ಇನ್ಕ್ರೀಸ್ ಮಾಡ್ಕೊಳಕ್ಕೆ ಇವ್ರೇನು ಮಾಡಿದ್ದಾರೆ ಸ್ಲಮ್ ಮುಂಬೈಯಲ್ಲಿ ಸ್ಲಮ್ಗೆ ಹೋಗಿ ಒಂದೊಂದು ಮನೆಗೆ ನಾನ್ನೂರಿಂದ ಐನೂರು ರೂಪಾಯಿ ಕೊಟ್ಟು ಒಂದು ಮಂತ್ಗೆ ನಾನ್ನೂರ ಐನೂರು ರೂಪಾಯಿ ಕೊಡ್ತೀವಿ ನಿಮ್ಗೆ ನಿಮ್ಮ ಮನೆಯಲ್ಲಿ ಯಾವಾಗ್ಲೂ ನಮ್ಮ ಚಾನಲ್ ಆನ್ ಇರಬೇಕು ಯಾವಾಗ್ಲೂ ನಮ್ಮ ಚಾನೆಲ್ ಆನ್ ಇರಬೇಕು ಈ ತರ ಮ್ಯಾನಿಪುಲೇಟ್ ಮಾಡಕ್ಕೆ ಆನ್ ಇದ್ರೆ ಟಿ ಆರ್ ಪಿ ಜಾಸ್ತಿ ಆಗುತ್ತಲ್ಲ ಸೊ ಈ ತರ ಮ್ಯಾನಿಪುಲೇಟ್ ಮಾಡಕ್ಕೆ ಟ್ರೈ ಮಾಡ್ತಾರೆ ಇದೊಂದು ಸ್ಕ್ಯಾಮು ಪಾಸಿಬಲ್ ಸೊಲ್ಯೂಷನ್ ನಮ್ಮಿಂದ ಆಲ್ರೆಡಿ ತುಂಬಾ ನೋಡ್ಬಿಟ್ಟಿದ್ವಿ ತುಂಬಾ ಟೈಮ್ ಆಗಿದೆ ಸೊಲ್ಯೂಷನ್ ನೋಡ್ಕೊಂಡು ಬೇಗ ಮುಗಿಸೋಣ ಪಾಸಿಬಲ್ ಸೊಲ್ಯೂಷನ್ ಸಂಭಾವ್ಯ ಪರಿಹಾರಗಳೇನು ಆಲ್ ದೋ ಇಂಡಿಯಾ ಹ್ಯಾಸ್ ದಿ ಪ್ರೆಸ್ ಕೌನ್ಸಿಲ್ ಆಫ್ ಇಂಡಿಯಾ ಸ್ಪೆಸಿಫಿಕ್ ರೆಗ್ಯುಲೇಷನ್ ದಿ ಇಂಡಿಯಾ ನೀಡ್ಸ್ ಮೋರ್ ಡೀಟೇಲ್ಡ್ ಲಾ ಕರೆಕ್ಟಾಗಿ ಲಾ ಇಲ್ಲ ಪ್ರೆಸ್ ಕೌನ್ಸಿಲ್ ಆಫ್ ಇಂಡಿಯಾ ಇದೆ ತುಂಬಾ ಸಲ ಅಮೆಂಡ್ ಆಗಿ ಬರ್ತಾ ಇದೆ ಆದ್ರೂ ಕರೆಕ್ಟಾಗಿ ಲಾ ಇಲ್ಲ ಜರ್ನಲಿಸ್ಟು ತುಂಬ ಒಳ್ಳೆಯವರು ಇದ್ದಾರೆ ಸ್ಕ್ಯಾಮ್ನೆಲ್ಲ ಎಕ್ಸ್ಪೋಸ್ ಮಾಡ್ತಿಲ್ಲ ಏನ್ ತಿಕ್ಕಂದ್ರೆ ಜರ್ನಲಿಸ್ಟ್ಗೆ ಸೇಫ್ಟಿ ಇಲ್ಲ ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್ಸ್ ಫ್ರೀಡಮ್ ಆಫ್ ಸ್ಪೀಚ್ ಅನ್ನೋದು ಬರೀ ಬಾಯಿದೆ ಹೊರತು ಅವ್ರಿಗೆ ನೀವ್ ಯಾವ್ದಾದ್ರು ಒಂದು ಮೀಡಿಯಾದಲ್ಲಿ ಏನೋ ಪ್ರಸಾರ ಆಗ್ತಿದ್ದಂಗೆ ಆಲ್ರೆಡಿ ಅವ್ರಿಗೊಂದು ಕರೆ ಹೋಗಿರುತ್ತೆ ಥ್ರೆಡ್ ಕಾಲ್ ಹೋಗಿರುತ್ತೆ ಸೊ ಅವ್ರಿಗೊಂದು ಸೆಕ್ಯೂರಿಟಿ ಬೇಕು ಜರ್ನಲಿಸ್ಟ್ಗೂನು ಅವರು ಪಾರದರ್ಶಕವಾಗಿ ಕೆಲಸ ಮಾಡ್ಬೇಕಂದ್ರೆ ಎಫರ್ಟ್ಸ್ ಮಸ್ಟ್ ಬಿ ಮೇಡ್ ಟು ಎನೇಬಲ್ ರೆಗ್ಯುಲೇಷನ್ ದಟ್ ವುಡ್ ಲೋರ್ ದಿ ಬ್ಯಾರಿಯರ್ಸ್ ಟು ಮೀಡಿಯಾ ಓನರ್ಶಿಪ್ ಆನ್ ಮೀಡಿಯಾ ಓನರ್ಶಿಪ್ ರೆಗ್ಯುಲೇಷನ್ಸ್ ಒಂದು ಮೀಡಿಯಾ ಓಪನ್ ಮಾಡಬೇಕು ನಡೆಸ್ಬೇಕಂದ್ರೆ ತುಂಬಾ ರೆಗ್ಯುಲೇಷನ್ಸ್ಗಳಿದೆ ಅದ್ರ ಬಗ್ಗೆನು ಸ್ವಲ್ಪ ನಾವು ಅದನ್ನು ಕರೆಕ್ಟ್ ಮಾಡ್ಕೊಬೇಕು ಎಸ್ಟಾಬ್ಲಿಷ್ ಸೆಲ್ಫ್ ರೆಗ್ಯುಲೇಟರಿ ಬಾಡಿ ವಿಚ್ರ್ಮೆಂಟ್ ಮೀಡಿಯಾದವರು ಗೋರ್ಮೆಂಟ್ ಕಿಂತ ಸಪ್ರೇಟ್ ಆಗಿ ಒಂದು ಸೆಲ್ಫ್ ರೆಗ್ಯುಲೇಟರಿ ಬಾಡಿ ತರ ಮಾಡ್ಕೋಬೇಕು ಇವಾಗ ಒಂದು ಮೀಡಿಯಾ ತೊಂದರೆ ಆದ್ರೆ ಇನ್ನೊಂದು ಮಾಧ್ಯಮದವರು ಸಪೋರ್ಟ್ ಮಾಡಬೇಕು ಅವಾಗ ಮ್ಯೂಚುವಲ್ ಕೋಆರ್ಡಿನೇಷನ್ ಇರುತ್ತೆ ಇಲ್ಲ ಅವ್ನಿಗೆ ತೊಂದರೆ ಆಯಿತು ಗುರು ಅವನ ಚಾನಲ್ ನನ್ ಟಿ ಆರ್ ಪಿ ಜಾಸ್ತಿ ಆಗುತ್ತೆ ಅಂತ ಹೋದ್ರೆ ಇವ್ರ ಮುಂದೆ ಆ ಸ್ಥಿತಿ ಬಂದಾಗ ಯಾರು ಹೆಲ್ಪ್ ಮಾಡಿರಲ್ಲ ಇದೇ ಹೇಳಿದ್ರು ಅಂಡರ್ಸ್ಟ್ಯಾಂಡಿಂಗ್ ಮೀಡಿಯಾ ಬಿಟ್ವೀನ್ ದಿ ಮೀಡಿಯಾ ಟು ಈಚ್ ಅದರ್ ಇರಲೇಬೇಕು ಅವ್ರಿಗೆ ನಮ್ಮ ಪ್ರೊಫೆಷನ್ಗೆ ನಾವೇ ಸಪೋರ್ಟ್ ಮಾಡ್ಕೊಂಡಿಲ್ಲ ಅಂದರೆ ಬೇರೆಯವ್ರು ಮಾಡಲ್ಲ ಗೋರ್ಮೆಂಟ್ ಮಸ್ಟ್ ಇನ್ಸ್ಟಿಟ್ಯೂಟ್ ಅವಾರ್ಡ್ಸ್ ನೋಡಿ ಇದು ಎಕ್ಸಲೆಂಟ್ ಪಾಯಿಂಟ್ ಇದು ಅವಾರ್ಡ್ಗಳು ಎಲ್ಲರಿಗೂ ಅವಾರ್ಡ್ ಇದೆ ಮಾಧ್ಯಮದವ್ರಿಗೂ ಅವಾರ್ಡ್ ಕೊಡಿ ಇದೆ ಕೆಲವೊಂದು ಕೊಡ್ತಾರೆ ಆದ್ರೂ ಅದನ್ನ ಹೈಲೈಟ್ ಮಾಡಿ ಗೋರ್ಮೆಂಟ್ ಇಂದ ಕೊಡೋದ್ರಿಂದ ಅವ್ರಿಗೂ ಉತ್ಸಾಹ ಬರುತ್ತೆ ಒಳ್ಳೊಳ್ಳೆ ನ್ಯೂಸ್ ಮಾಡ್ಬೇಕು ಅಂತ ಫೇಕ್ ನ್ಯೂಸ್ ನ ಟ್ಯಾಕಲ್ ಮಾಡ್ಬೇಕು ಸುಮ್ ಸುಮ್ನೆ ಫೇಕ್ ನ್ಯೂಸ್ ನ ಪ್ರಸಾರ ಮಾಡಬಾರ್ದು ಒಂದು ಜೋರಾಗಿ ಸೌಂಡ್ ಬಂತು ಅಂದ ತಕ್ಷಣ ಅದ್ ಯಾವ್ದೋ ಅನ್ಯಗ್ರಹ ಜೀವಿನೇ ಹೋಯ್ತು ಅಂತ ತೋರಿಸ್ಬಿಡ್ತಾರೆ ಅಂತದೆಲ್ಲ ಮಾಡಬಾರ್ದು ಇನಿಶಿಯೇಟಿವ್ ಫ್ರಮ್ ದಿ ಆಫ್ ದಿ ಕಂಟ್ರಿ ನಮ್ಮಿಂದ ಏನೇನು ಇನಿಶಿಯೇಟಿವ್ ಬೇಕು ಅಂತ ಆಲ್ರೆಡಿ ಮೋರ್ ಪವರ್ ಕೊಡ್ಬೇಕು ಪ್ರೆಸ್ ಕೌನ್ಸಿಲ್ ಆಫ್ ಇಂಡಿಯಾ ಏನಿದೆ ಅದಕ್ಕೆ ಮೂರ್ ಪವರ್ ಕೊಡ್ಬೇಕು ನಾವು ಹೆಚ್ಚು ಹೊಣೆಗಾರಿಕೆಯನ್ನ ಪ್ರೆಸ್ ಕೌನ್ಸಿಲ್ ಆಫ್ ಇಂಡಿಯಾಗೆ ನಾವು ಕೊಡ್ಬೇಕಾಗುತ್ತೆ ಕನ್ಕ್ಲೂಷನ್ ಇಷ್ಟು ಬರುದ್ರಿ ಇಟ್ಸ್ ಅ ವೆರಿ ಎಕ್ಸಲೆಂಟ್ ಎಸ್ ನಿಜವಾಗ್ಲೂ ಹೇಳ್ಬೇಕಂದ್ರೆ ನೀವು ಬರುದ್ರೆ ಮಾತ್ರ ಕಂಕ್ಲೂಷನ್ ಏನಂತ ಕೊಡಬೇಕಂದ್ರೆ ಇಂಡಿಯಾ ಈಸ್ ದಿ ಬಿಗ್ಗೆಸ್ಟ್ ಡೆಮಾಕ್ರಸಿ ಇನ್ ದಿ ವರ್ಲ್ಡ್ ಅಂಡ್ ದಿ ಪ್ರೆಸ್ ಪ್ಲೇ ಅನ್ ಇಂಪಾರ್ಟೆಂಟ್ ರೋಲ್ ಇನ್ ದಿ ಕೀಪಿಂಗ್ ದಿ ಡೆಮಾಕ್ರಸಿ ಡ್ರೈವಿಂಗ್ ಮೀಡಿಯಾ ಶುಡ್ ಬಿ ನ್ಯೂಟ್ರಲ್ ಇನ್ ಏರಿಂಗ್ ವ್ಯೂಸ್ ಆಸ್ ಇಟ್ ಈಸ್ ಅ ವೈಟರ್ ಲಿಂಕ್ ಬಿಟ್ವೀನ್ ಗೌರ್ಮೆಂಟ್ ಅಂಡ್ ಇಂಡಿಯನ್ ಸಿಟಿಸನ್ಸ್ ಮೀಡಿಯಾ ಇಸ್ ದಸ್ ನೆಸೆಸರಿ ಫಾರ್ ಸ್ಮೂತ್ ಫಂಕ್ಷನಿಂಗ್ ಆಫ್ ಡೆಮಾಕ್ರಸಿ ಭಾರತದ ಭಾರತವು ವಿಶ್ವದ ಅತಿ ದೊಡ್ಡ ಪ್ರಜಾಪ್ರಭುತ್ವವಾಗಿದೆ ಮತ್ತು ಪ್ರಜಾಪ್ರಭುತ್ವವನ್ನು ಅಭಿವೃದ್ಧಿಪಡಿಸುವಲ್ಲಿ ಪತ್ರಿಕಾ ಮತ್ತು ಮಾಧ್ಯಮಗಳು ಪ್ರಮುಖ ಪಾತ್ರ ವಹಿಸುತ್ತದೆ ನಾಗರಿಕಗಳು ಭಾರತೀಯ ನಾಗರಿಕ ಪ್ರಮುಖವಾಗಿರ್ತಾರೆ ಈಗನೇನೆ ನೀವು ಕಂಟಿನ್ಯೂ ಮಾಡಿ ಓದ್ಕೊಳ್ಳಿ ಇಷ್ಟು ನೀವು ಆಗಿ ಬರೆದ್ರೆ ಇಟ್ ಇಸ್ ರಿಯಲಿ ಎಕ್ಸಲೆಂಟ್ ಎಸೆ ಆಗುತ್ತೆ ಇದ್ರ ಬಿಟ್ಟು ಇವಾಗ ನಮ್ಮ ವಾಟ್ಸಪ್ ನಂಬರು ಆಕ್ಟಿವ್ ಆಗಿಲ್ಲ ನನ್ನ ಇನ್ಸ್ಟಾಗ್ರಾಮ್ ಪರ್ಸನಲ್ ಅಕೌಂಟ್ ಇದೆ ವಿನಾಯಕ್ ಪೇಟ್ಲೆ ಅಂತ ಇದು ಫಾಲೋ ಮಾಡಿ ಏನೇ ರಿಕ್ವೆಸ್ಟ್ ಇದ್ರು ಅಲ್ಲಿ ನಿಮ್ಗೆ ಮಾಡ್ಬೋದು ವಾಟ್ಸಪ್ ನಂಬರ್ ಸ್ವಲ್ಪ ಪ್ರಾಬ್ಲಮ್ ಆಗಿದೆ ಅದು ಬಿಟ್ಟರೆ ಪೇಟ್ಲೆ ಪಾಠಶಾಲೆ ತುಂಬ ಇನ್ಸ್ಟಾಗ್ರಾಮ್ ಚಾನೆಲ್ ಇದೆ ನೆಕ್ಸ್ಟ್ ವಿಡಿಯೋ ಈಸ್ ಅಬೌಟ್ ನ್ಯಾಷನಲ್ ಎಜುಕೇಷನ್ ಪಾಲಿಸಿ ಬಗ್ಗೆ ಎಸ್ ಬರುತ್ತೆ ಫ್ರೈಡೆ ರಿಲೀಸ್ ಆಗುತ್ತದು ಸೊ ತುಂಬ ಜನ ರಿಕ್ವೆಸ್ಟ್ ಮಾಡ್ತೀನಿ ಸೊ ನ್ಯಾಷನಲ್ ಎಜುಕೇಷನ್ ಪಾಲಿಸಿದು ಎಸ್ ಎ ರೆಡಿ ಇದೆ ಫ್ರೈಡೆ ಅದು ಟೆಲಿಕಾಸ್ಟ್ ಆಗುತ್ತೆ ಸೊ ಇಷ್ಟು ಬಂದು ಇವತ್ತಿನ ಕ್ಲಾಸು ಡೌಟ್ ಇದ್ದರೆ ಹೇಳಿದ್ದೀನಿ ಟೆಲಿಗ್ರಾಮ್ ಗ್ರೂಪ್ ಇದೆ ಜಾಯ್ನ್ ಆಗಿ ನಮ್ಮ ಪರ್ಸ್ನಲ್ ಇನ್ಸ್ಟಾಗ್ರಾಮ್ ಇದೆ ಟೆಕ್ಸ್ಟ್ ಮಾಡಿ ನಿಮ್ಮ ಇಮಿಡಿಯೇಟಾಗಿ ರೆಸ್ಪಾನ್ಸ್ ಮಾಡ್ತೀನಿ ಸೊ ಈ ಕಮೆಂಟ್ ಮಾಡಿ ಹೆಚ್ಚು ಸಬ್ಸ್ಕ್ರೈಬರ್ಸ್ ಆಗಿ ಕಮ್ಮಿ ಇದ್ದಾರೆ ಸಬ್ಸ್ಕ್ರೈಬರ್ಸ್ ಜಾಸ್ತಿ ಜನ ಸಬ್ಸ್ಕ್ರೈಬರ್ಸ್ ಆದಷ್ಟು ಒಳ್ಳೊಳ್ಳೆ ಕಂಟೆಂಟ್ನ ನಿಮಗೆ ಕೊಡ್ಬೋದು ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ನಲ್ಲಿ ಈಗ ಏನು ಮಾಡ್ತೀವಿ ಮೀ ಟು ಇನ್ ಮೈ ನೆಕ್ಸ್ಟ್ ಕ್ಲಾಸ್ ಥ್ಯಾಂಕ್ಸ್ ಸೊ ಮಚ್ ಫಾರ್ ವಾಚಿಂಗ್ ದಿ ವೀಡಿಯೋ